ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಮುಂದೆ ಬರ್ರಿ, ಕಾಣಿಸ್ತದೆ ಮೇಡಮ್, ನೀವು ಬರ್ರಿ. ಓಯ್ ಮೇಡಮ್, ಈ ಕಡೆ ಬರ್ರಿ, ಒಂದ್ ನಿಮಿಷ ಯಾರು ಮಾತಾಡಬಾರ್ದು. ನಾನು ಏನಾದ್ರು ಹೇಳಿದ್ರೆ ಅಷ್ಟೇ ಉತ್ತರ ಕೊಡ್ಬೇಕು, ಯಾರು ಮಾತಾಡಬಾರ್ದು. ನಿಮ್ಗೆ ನ್ಯಾಯ ಸಿಗ್ಬೇಕಷ್ಟೇ ಅಲ್ವಾ? ಮತ್ತೆ ಎಫ್ಐಆರ್, ನಿಮ್ಮನ್ನ ಏನು ದೌರ್ಜನ್ಯ ಮಾಡಿ ನಿಮ್ಮ ಹಣ ದೋಚ್ಕೊಂಡೋದ್ರ ವಿರುದ್ಧ ಎಫ್ಐಆರ್ ಆಗ್ಬೇಕು ಅಷ್ಟೇ ಅಲ್ವಾ? ಮತ್ತೆ ಯಾವ್ದೇ ಕಾರಣಕ್ಕೂ ನೀವು ಮಾತಾಡಬಾರ್ದು, ಯಾರೇ ಮಾತಾಡಿದ್ರು ಮಾತಾಡಬಾರ್ದು. ಏನೇ ಇದ್ರು ನಾನು ಕೇಳ್ತೀನಿ, ಕೇಳಿದ್ದಕ್ಕೆ ಉತ್ತರ ಕೊಡ್ಬೇಕು, ಯಾರಾದ್ರೂ ಒಬ್ರು ಇಬ್ರು. ಸ್ವಲ್ಪ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಂಕಿ ಪೊಲೀಸ್ ಠಾಣೆಯಲ್ಲಿ ಭೇಟಿ ಕೊಟ್ಟಿದ್ದೀವಿ. ವಿಚಾರ ಇಷ್ಟೇ, ಕಳೆದ ಒಂದು 4-5 ದಿನಗಳ ಹಿಂದೆ ಒಬ್ಬ ಮಹಿಳೆ ಒಂದಿಷ್ಟು ಜನರ ಹತ್ರ ತನ್ನ ಮನೆಯ ಸ್ಲ್ಯಾಬ್ ಹಾಕೋದಕ್ಕೆ ತನಗೊಂದಿಷ್ಟು ಹಣದ ಅಗತ್ಯ ಇದೆ, ಅದಕ್ಕೆ ಸಹಾಯ ಮಾಡಿ ನೀವೆಲ್ಲ ಅಂತೇಳಿ ಒಂದಿಷ್ಟು ಗೋಗರ್ದು ಒಂದಿಷ್ಟು ಜನರ ಹತ್ರ ಒಂದಿಷ್ಟು ಲಕ್ಷಾನುಗಟ್ಟಲೆ ಹಣವನ್ನು ಬೇರೆ ಬ್ಯಾಂಕಲ್ಲಿ ಲೋನ್ ಮಾಡಿಕೊಡಿ, ಅದನ್ನು ನಾನು ತುಂಬಿಕೊಳ್ತೀನಿ, ಮತ್ತು ಅದಕ್ಕೆ ಏನಾದರೂ ನೀವು ಕೊಟ್ಟಿರೋದಕ್ಕೆ ನಾನೇನಾದರೂ ನಿಮಗೆ ಕೊಡ್ತೀನಿ ಅಂತೇಳಿ ಒಂದಿಷ್ಟು ಲಕ್ಷವನ್ನು ಸಂಗ್ರಹಿಸ್ತಾರೆ. ಅದಾದಮೇಲೆ ಇನ್ನೊಂದಿಷ್ಟು ಜನರ ಹತ್ರ ನನ್ನ ಮಗನಿಗೆ, ಮಗನಿಗಲ್ವಾ, ಮಗಳಿಗೆ ಕಾಲು ಸರಿ ಇಲ್ಲ, ಕಾಲು ಏನೋ ಆಗಿದೆ, ಅದಕ್ಕೆ ಚಿಕಿತ್ಸೆಗೆ ಅಂತೇಳಿ ನನಗೊಂದಿಷ್ಟು ಹಣ ಅಗತ್ಯ ಇದೆ, ಅದನ್ನ ದಯವಿಟ್ಟು ನೀವು ಮಾಡಿಕೊಡಿ ಅಂತೇಳಿ ಒಂದಿಷ್ಟು ಜನರ ಹತ್ರ, ಇನ್ನೊಂದಿಷ್ಟು ಲಕ್ಷ ಅವ್ರ ಹತ್ರ. ಅದಾದಮೇಲೆ ಮತ್ತೊಂದಿಷ್ಟು ಜನರ ಹತ್ರ ಅವರಿಗೆ ಬಾಂಡ್ ಬರೆಸ್ಕೊಟ್ಟು ನಾನು ಬಾಂಡ್ ಎಲ್ಲ ಮಾಡ್ಕೊಡ್ತೀನಿ, ನನಗೊಂದಿಷ್ಟು ಲಕ್ಷ ಸಹಾಯ ಮಾಡಿ ಅಂತೇಳಿ ಒಂದಿಷ್ಟು ಹೋಗೋರ್ದು, ಮತ್ತೊಂದಿಷ್ಟು ಲಕ್ಷ. ಇದೇ ತರ ಜನರನ್ನ ವಂಚಿಸಿ ಮೋಸ ಮಾಡಿ ಹಣ ಹೋಗಿ 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 1 ಕೋಟಿಗೂ ಹೆಚ್ಚು ಹಣ ಸಂಗ್ರಹ ಆಗುವವರೆಗೂ ಈ ರೀತಿ ವಂಚನೆಯನ್ನ ಮಾಡಿ ನಂಬಿಸಿ ಮೋಸ ಮಾಡುವಂತಹ ಒಂದಿಷ್ಟು ಘಟನೆಗಳನ್ನು ನಡೆಸಿರ್ತಾಳೆ. ತದನಂತರ ಅದು 1-1.5 ಕೋಟಿಗೂ ಹೆಚ್ಚು ಹೋಗುವವರೆಗೂ ಇವರು ಮಾಡಿಕೊಟ್ಟಿರೋಂಥ ಬ್ಯಾಂಕ್ನ ಸಾಲವನ್ನು ಅವರೇ ತುಂಬುತ್ತಾ ಇರ್ತಾರೆ. ಕೊನೆಗೆ ಇದ್ದಕ್ಕಿದ್ದಂಗೆ ಅವಳು ನಾಪತ್ತೆ ಆಗ್ತಾಳೆ. ಬಹುಶಃ ಅವ್ರ ಮನೆಯವರಿಗೂ ಇವರು ಸಂಪರ್ಕ ಮಾಡ್ತಾರೆ. ಕೊನೆಗೆ ಮನೆಯವರಿಗೆ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ, ಅವಳು ಎಲ್ಲೋ ಹೋಗಿದ್ದಾಳೆ, ನಮ್ಗೆ ಗೊತ್ತೇ ಇಲ್ಲ, ಆ ಮನೆ ಹೆಣ್ಣುಮಗಳು ಎಲ್ಲಿ ಹೋಗಿದ್ದಾಳೆ ಅಂತ ಅವ್ರ ಮನೆಯವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಇವರು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫು. ಮತ್ತೆ ಇಂತಹ ಪ್ರಕರಣಗಳೆಲ್ಲ ನಡೆದವಾಗ ಎಲ್ಲಿಗೆ ಹೋಗ್ಬೇಕು? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಸಹಜವಾಗಿಯೇ ಇವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅಲ್ಲಿ ಬಂದ್ರೆ ದೂರು ದಾಖಲು ಮಾಡ್ಕೊಳ್ಳೋದಕ್ಕೆ ಇವರು ಕೇಳಿದ್ರೆ ಪ್ರೂಫ್ ತಗೊಂಡು ಬನ್ನಿ ಅಂತ ಹೇಳ್ತಾರಂತೆ. ಯಾರೋದು ಅಂತ ಗೊತ್ತಿಲ್ಲ, ಈಗ ವಿಚಾರಿಸ್ಬೇಕು. ಯಾಕೆ ಪ್ರೂಫ್ ತಗೊಂಡು ಇಲ್ಲಿ ಎಫ್ಐಆರ್ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರೋದಾದ್ರೆ ಪೊಲೀಸ್ ಸ್ಟೇಷನ್ ಯಾಕಪ್ಪ? ಕೋರ್ಟ್ಗೆ ಹೋಗ್ತಿದೀವಲ್ಲ, ಪ್ರೂಫನ್ನೆಲ್ಲ ತಗೊಂಡು ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತಿದೀವಲ್ಲ, ಪೊಲೀಸ್ ಸ್ಟೇಷನ್ ಯಾಕೆ? ಇಂಥ ಮೋಸ, ವಂಚನೆ, ದೌರ್ಜನ್ಯ, ಅಕ್ರಮ ಅನ್ಯಾಯದಂತಹ ಪ್ರಕರಣಗಳಲ್ಲಿ ಪೊಲೀಸ್ನವರು ಇದನ್ನ ಮುತುವರ್ಜಿ ವಹಿಸಿಕೊಂಡು ದೂರು ದಾಖಲು ಮಾಡಿಕೊಂಡು ದಾಖಲೆಗಳನ್ನ ಸಂಗ್ರಹ ಮಾಡಿ ಅವರನ್ನ ಹಿಡಿದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೆಲಸ ಮಾಡಬೇಕಾದವರು ಇವರು. ಇಲ್ಲಿ ವಂಚನೆಗೆ ದೌರ್ಜನ್ಯಕ್ಕೆ ಮೋಸಕ್ಕೊಳಗಾದವ್ರ ಹತ್ರನೇ ಪ್ರೂಫ್ ತಗೊಂಡು ಬನ್ನಿ ಅಂತ ಹೇಳಿದ್ರೆ ಇವ್ರು ಎಲ್ಲಿಗೆ ಹೋಗ್ತಾರೆ? ಪೊಲೀಸ್ ಸ್ಟೇಷನ್ ಯಾಕೆ ಈ ನಾವು ಇದನ್ನ ಎಸ್ ಪಿ ಅವರಿಗೆ ಮತ್ತೆ DYSP ಅವರಿಗೂ ಈಗ ಟ್ಯಾಗ್ ಮಾಡ್ತೀವಿ, ಮಾಡೋದಕ್ಕೆ ನೆನಪಾಗಲೇ ಇಲ್ಲ, ಮಾಡ್ತೀನಿ ಈಗ. ಮತ್ತೆ ಇದನ್ನ ಗೃಹ ಸಚಿವರಿಗೆ, ಹೋಮ್ ಮಿನಿಸ್ಟರ್ಗೂ ಟ್ಯಾಗ್ ಮಾಡ್ತೀನಿ ಈ ವಿಡಿಯೋವನ್ನ. ನಿಮ್ಗೇನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಇದ್ರೆ ಗೃಹ ಸಚಿವರಿಗೆ, ಪರಮೇಶ್ವರ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ, ಈ ವಿಡಿಯೋವನ್ನ ಪರಮೇಶ್ವರ್ ಅವರಿಗೆ ತಲುಪೋದವರೆಗೂ ಒಂದಿಷ್ಟು ಜನ ಶೇರ್ ಮಾಡಬೇಕು, ಪ್ರತಿಯೊಬ್ಬರು ಫೇಸ್ಬುಕ್ಗೆ ಹೋಗಿ. ಇಂಥ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ, ನೀವೇನು ಕೈ ಕಟ್ಕೊಂಡು ಏನು ಕಡಲೆಪುರಿ ತಿಂತ ಇದ್ದೀರಾ? ಪೊಲೀಸ್ ಸ್ಟೇಷನ್ ಅವರು ಸರಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಅವ್ರ ಹತ್ರ ಸರಿಯಾಗಿ ಕೆಲಸ ಮಾಡಿಸೋಕೆ ನಿಮ್ಮ ಹತ್ರ ಆಗೋದಿಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಕೊಂಡು ಮನೇಲಿ ಕೂತ್ಕೊಳ್ಳಿ ಸ್ವಾಮಿ. ಇದೇ ತರ ಪ್ರಕರಣಗಳು ಮತ್ತೆ ಮತ್ತೆ ಹೆಚ್ಚುತ್ತಾ ಹೋದ್ರೆ ಜನರಲ್ಲಿ ವಿಶ್ವಾಸ ಎಲ್ಲಿಗೆ ಮೂಡುತ್ತೆ? ಈ ರಾಜ್ಯದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇರ್ತೀವಿ, ಬದುಕಿದೀವಿ, ನಮ್ಗೆ ರಕ್ಷಣೆ ಇದೆ, ನ್ಯಾಯ ಇದೆ, ಕಾನೂನು ಇದೆ, ಸಂವಿಧಾನ ಇದೆ ಅಂತ ಅವ್ರು ಹೇಳ್ಕೊಂಡು ಓಡಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಇರೋದಕ್ಕೆ ಸಾಧ್ಯ ಇದೆಯಾ? ಈ ರೀತಿ ಆದ್ರೆ ಈ ರೀತಿಯಾಗಿ ಅವರನ್ನ ಬಿಡಿ. ಈಗ ಅದು ಹೇಳೋಕ್ಕಿಂತ ಮುಂಚೆ ಆಗಿರೋ ಪ್ರಕರಣಗಳನ್ನ ಒಂದಿಷ್ಟು ಹೇಳ್ಬಿಡ್ತೀನಿ. ಕೊನೆಗೆ ಇವರು ದೂರು ಮಾಡೋದಕ್ಕೆ ಹೋದಾವಾಗ ಪ್ರೂಫ್ ತಗೊಂಡ್ ಬನ್ನಿ ಅಂತ ಹೇಳ್ತಾರಂತೆ. ಇವರು ಪ್ರೂಫ್ ಇಲ್ದೇನೆ ಏನೋ ರೈಟಿಂಗ್ ಅಲ್ಲಿ ಏನೋ ಬರ್ಕೊಂಡವರು ಮಾರನೇ ದಿನ ಹೋದಾವಾಗ ಮತ್ತೆ ಇಲ್ಲ ನಾವು ಹುಡ್ಕಕ್ ಹೋಗಿದೀವಿ ಅಂತೇಳಿ ಪೊಲೀಸ್ನವರು ಇವ್ರಿಗೆ ಹೇಳ್ದಾವಾಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ದಿದ್ದಾರೆ. ಅದಾದ್ಮೇಲೆ ಮತ್ತೂ ಮಾರನೇ ದಿನ ನಿನ್ನೆಗೆ ಅವರು ಏನೋ ಆರೋಪಿಗಳನ್ನ ಕರೆಸಿದ್ದಾರೆ. ಕರೆಸಿದ ಸಂದರ್ಭದಲ್ಲಿ ಇವ್ರಿಗೊಂದು ಕೇವಲ 5 ಜನರನ್ನ ಒಳಗೆ ಕರೆಸ್ಕೊಂಡು 5 ಜನರ ಹತ್ರನೇ ವಿಚಾರಣೆ ಮಾಡಿಸಿ ಅವಳು ಆರೋಪಿ ಏನೋ ಹೇಳ್ತಾಳಂತೆ.
ನಾನು ಬ್ಯಾಂಕಲ್ಲಿ ಮಾಡಿರೋ ಹಣವನ್ನು ಮಾತ್ರ ತುಂಬ್ತೀನಿ, ಬೇರೆ ನನಗೆ ಸಂಬಂಧ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ. ಹಾಗಾಗಿ ಇವರು FIR ಮಾಡ್ಕೊಳ್ದೇನೆ ಅವರನ್ನ ಹೆಂಗೆ ಅಡ್ರೆಸ್ ಮಾಡಿ ಹಿಡಿದ್ರು ಒಂದನೇದಾಗಿ, ಮತ್ತೆ ಅವರು ಈಗಲೂ ಅವರು ಕೈಗೆ ಸಿಕ್ಕಿದ ಮೇಲೂ ಇಷ್ಟೆಲ್ಲ ಜನ ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ಬಂದಾವಾಗ ಅವರನ್ನ ಅವರು ವಿಚಾರಣೆ ಮಾಡಿ ತನಿಖೆ ಮಾಡಿ ಸತ್ಯಾಸತ್ಯತೆಗಳನ್ನ ಬಯಲಿಗೆಳೆದು ಸಾಕ್ಷಿಗಳನ್ನ ಕಲೆ ಹಾಕಿ ಯಾಕೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದ್ರೊಳಗೆ ಇವರು ಹೊರಗಡೆ ಬಿಟ್ಟು ಕಳಿಸಿದ್ದಾರೆ ಅಂತ ಈಗ ಕೇಳೋಣ. SI ಅವರು ಸಬ್ ಇನ್ಸ್ಪೆಕ್ಟರ್ ಇದ್ರೆ ಅವ್ರ ಹತ್ರನು ಕೇಳ್ತೀವಿ, ಇಲ್ಲಾಂದ್ರೆ SHO ಇರ್ತಾರೆ ಅವ್ರ ಹತ್ರನು ಕೇಳೋಣ. ಹಾಗಾಗಿ ಈ ವಿಡಿಯೋ ಕಂಟಿನ್ಯೂ ಇರುತ್ತೆ, ಬನ್ನಿ. ಸಬ್ ಇನ್ಸ್ಪೆಕ್ಟರ್ ಎಲ್ಲೋಗಿದ್ದಾರೆ ಸರ್? ಸರ್ವೆಗೇನೋ ಹೋಗಿದ್ದಾರಂತೆ ಸಬ್ ಇನ್ಸ್ಪೆಕ್ಟರ್, ಹಾಗಾಗಿ ಸ್ವಲ್ಪ ವೇಟ್ ಮಾಡ್ಬೇಕಾಗಬಹುದು. ಆಯ್ತು, ಕೂತ್ಕೊಳ್ತೀವಿ. ಇರ್ತದೆ ಇರ್ತದೆ. ಈಗ ಅಲ್ಲಿವರೆಗೂ ಅವ್ರ ಹತ್ರನೇ ಒಂದಿಷ್ಟು ಮಾತಾಡಿಸುವ, ಬನ್ನಿ. ಯಾರಾದ್ರೂ ಒಬ್ರಿಬ್ರು ಬನ್ನಿ, ಸ್ವಲ್ಪ ಹೇಳಿ ನೀವು ಘಟನೆಗಳನ್ನ. ಅವ್ರೆಲ್ಲಾದ್ರು ಬನ್ನಿ, ಹೆದರ್ಬೇಡಿ, ನಾವಿದ್ದೀವಲ್ಲ. ಈಗ ನೋಡಿ, ಲೈವ್ ತಗೊಂಡು ಹೋಗಿದ್ದೆ ನಾನು ಒಳಗೆ. ಅವ್ರು ಏನೇ ಮಾಡಿದ್ರು ನನ್ನ ಹತ್ರ ಹೇಳ್ತಾರೆ. ನೀವು ಹೇಳಿ ಏನಾಯ್ತು ಈಗ ಹೇಳಿ ಒಂದ್ಸಲ. ನೀವು ಇಲ್ಲಿ ಬನ್ನಿ, ನೀವು ಸ್ವಲ್ಪ ಮಾತಾಡ್ತೀರಲ್ಲ, ಬನ್ನಿ. ಫೈನಾನ್ಸಿಯಲ್ ಲೋನ್ ಮಾಡ್ಕೊಟ್ಟದಾಗಿತ್ತು, ಲೋನ್ ಮಾಡ್ಕೊಟ್ಟಿದ್ದು ಅದು ಅಂಜುಮ್ನ ಗ್ರೂಪ್ ಕೊಡ್ತಿತ್ತು. ತಗೊಂಡೋಗಿ ಲೋನ್ ಮಾಡ್ಕೊಟ್ಟಾಗ ಲೋನ್ ಪಾಸ್ ಆಗಿತ್ತು, ತಗೊಂಡಿದ್ದಾಳೆ. ಇವ್ರು ಕೊಂದ್ ಕೊಟ್ಕೊಳತ್ತೆ, ತಗೊಂಡೋದ್ದ 2,000 ರೂಪಾಯಿ ಕಂತಾಗಿತ್ತು. ಈಗ 2 ತಿಂಗಳಾಯ್ತು ಕೊಟ್ಟಕ್ಕೆ ಇದು ಮಾಡ್ತಿದ್ದಾಳೆ ಅವಳು. ಈಗ 1,14,000 ರೂಪಾಯಿ ತುಂಬಬೇಕಾಗಿತ್ತು, ತುಂಬತ್ತಾ ಇಲ್ಲ. ನಾವು ಶನಿವಾರ ಮಂಗಳೂರು ಸಹ ಹೋಗಿದ್ವಿ ಕಲೆಕ್ಷನ್ಗೆ ಅಂತ. ನಾನು ಸರ್ ಹೋದಾಗ ಕಲೆಕ್ಷನ್ ಕೊಡು ಅಂತ ಹೇಳಿದ್ರೆ 10:30 ತನಕ ಕಾಯಿಸಿದ್ದಾಳೆ, ಮಾಯನ್ಕಟ್ಟೆ ಅಲ್ಲಿ ಇಲ್ಲಿ ಬಣಸಲ್ ಅಂತ ಹೇಳಿ. ಇದು ಯಾವಾಗ ಅವಳು ನಾಪತ್ತೆ ಆಗೋಕ್ಕಿಂತ ಮುಂಚೆ? ಮುಂಚಿನ ದಿನ. ಸರಿ ಸರಿ, ಮುಂಚಿನ ದಿನ. ಮುಂಚಿನ ದಿನ ದುಡ್ಡು ಕೊಡು ಅಂತ ಹೇಳಿದ್ರೆ ದುಡ್ಡು ಇಲ್ಲ ನನ್ನ ಕೇಳಿ, 1 ರೂಪಾಯಿ ಇಲ್ಲ ಅದ್ರ ಕೇಳಿ. ಮಾಯನ್ಕಟ್ಟೆ ಬಾ ಅಲ್ಬಾ ಇಲ್ಲಿ ಬಂದ್ರೆ 10:30 9:30 ತನಕ ನಾವು ಅಲ್ಲೇ ಅವ್ರ ಮನೆ ಹತ್ರ ಇದ್ವಿ. ಕಡೆಗೆ ಅವ್ರ ಹತ್ರ ಆದ್ರೆ ಅವ್ರ ಮನೆಯಲ್ಲ ಬ್ಯಾಂಕ್ ಹತ್ರ ಹೋಗಿ ತುಂಬುತ್ತೆ ಅಂತ ಹೇಳ್ರಂತೆ. ಸರ್ ಕರ್ಕೊಂಡು ಬ್ಯಾಂಕಿಗೆ ಹೋದ್ರು, ಸರ್ ಬಂದಿದ್ದಾರೆ ಇವಾಗ. ಅವ್ರು ಕರ್ಕೊಂಡ್ ಮಾಡಿ ಬ್ಯಾಂಕ್ನವರಿಗೆ ಬರ್ಕೆ ಬ್ಯಾಂಕ್ ಹತ್ರ ಕರ್ಕೊಂಡು ಹೋದ್ರಂತೆ. ಅಣ್ಣನ ತಂಗಿ ಎಲ್ಲ ಕರ್ಕೊಂಡು ನಾ ತುಂಬ ತುಂಬ ಕರ್ಕೊಂಡು ಹೋದ್ರಂತೆ. ಕಡೆ ಬ್ಯಾಂಕ್ ಅಲ್ಲಿ ಹೋದ್ರು ಅಮೌಂಟ್ ಕೊಡ್ಲಿಲ್ಲ ಅಂತೆ, ನನ್ ಬೈಕ್ ಇಟ್ಕೊಳ್ಳಿ ಹಂಗೆ ಹಿಂಗ ಅಂತ ಹೇಳ್ತಾರಂತೆ. ಬೈಕ್ ಇಟ್ಕೊಂಡು ಡಾಕ್ಯುಮೆಂಟ್ಸ್ ಅಂತ ಕೊಡ್ಲಿಲ್ಲ ಬೈಕ್ ಅಂತ, ಲೋನು ತುಂಬತ್ತಾ ಇಲ್ಲ. ಮತ್ ಈಗ ಕೇಳಕ್ ಬಂದ್ರೆ ನಾ ತಗೊಂಡ್ಲ ಇಲ್ಲ ಅಂತ ಹೇಳ್ತಿದ್ದಾಳ ಅವಳು. ಮತ್ ಎಂತಕ್ಕಂತ ಗೊತ್ತಲ್ಲ, ಸರಿ ಮಾಡ್ಕೊಡ್ಬೇಕಷ್ಟೇ. ಸರಿ, ಈಗ ನೀವು ಪೊಲೀಸ್ ಸ್ಟೇಷನ್ ಬಂದಾವಾಗ ಪೊಲೀಸ್ನವರು ನಿಮ್ಗೆ ಹೆಂಗೆ ಸ್ಪಂದಿಸಿದ್ರು? ಅವರು ಕಂಪ್ಲೇಂಟ್ ಗೊತ್ತಾ ಕೊಟ್ಟದ್ ಹೌದು ಅಂತ ಸ್ವಲ್ಪ ಜನರು ಒಪ್ಕೊಂಡಾಳ ಅವಳು. ಅದಕ್ಕೆ ಒಪ್ಕೊಂಡ್ಲಲ್ಲ ಅವಳು. ಅವಳು ತುಂಬತ್ತೆ ಅಂತ ಏನಾದ್ರು ಒಂದು ಬಾಂಡ್ ಆಗಲಿ ಏನಾದ್ರು ಮಾಡ್ಕೊಡಿ ಅಂತ ಹೇಳಿದ್ರೆ ಅದು ನೀವು ನೋಡ್ಕೋಬೇಕು, ಫೈನಾನ್ಸ್ ನೀವೇ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಂತ ಸಾಕ್ಷಿ ಕೊಡ್ತಿಲ್ಲ ತುಂಬತ್ತೆ ಅಂತ. ಅದು ತುಂಬತ್ತೆ ಅಂದ್ರೆ ಬಾಯಿ ಮಾತ್ರ ಹೇಳಿದ್ರೆ ನಮ್ಗೆ ಸಾಕಾಗುದಿಲ್ಲ. ಈಗ ನೀವು ಅವಳು ಕಾಣೆಯಾಗ ಹೋದ್ಮೇಲೆ ನೀವು ಪೊಲೀಸ್ ಅವ್ರ ಹತ್ರ ಬಂದು ಇವಳು ಕಾಣೆಯಾಗಿದ್ದಾಳೆ, ಈ ರೀತಿ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಪಂಗನಾಮ ಹಾಕಿ ಓಡೋಗಿದ್ದಾಳೆ, ನಮ್ ಕೈಗೆ ಸಿಗ್ತಾ ಇಲ್ಲ ಅಂತೇಳಿ ನೀವು ಇವ್ರ ಹತ್ರ ನಮ್ ಕಂಪ್ಲೇಂಟ್ ಇದೆ ತಗೊಳ್ಳಿ ಅಂತ ಹೇಳಿದ್ರಿ. ಅವಾಗ ಏನಂದ್ರು ಅವರು ಕಂಪ್ಲೇಂಟ್ ತಗೊಂಡಿದ್ರ? FIR ದಾಖಲು ಮಾಡ್ಕೊಂಡಿದ್ರಾ? FIR ದಾಖಲು ಮಾಡ್ಲಿಲ್ಲ. ಮಾಡಿದ್ರೆ ಕೋರ್ಟ್ ಎಲ್ಲ ಹೋಗ್ಬೇಕಾಗತ್ತೆ, ಮಾಡ್ಬೇಕಾ ಬೇಡವಾ ಕೇಳಿದ್ರು. ನಾವು ನೋಡ್ಕೊಳ್ಳುವ ಅಕ್ಕಪಕ್ಕ ಕರ್ಸಿ ಅಂತ ಹೇಳಿದ್ರು. ಇವಾಗ ನೋಡ್ರಿ ಅವ್ರು ತುಂಬಿಕೊಳ್ಳೋ ರೆಡಿ ಇದೆ, ನಾ ತಗೊಂಡ್ಲೇ ಇಲ್ಲ ಅಂತ. ಈಗ ನೀವು FIR ಮಾಡಿಸೋದಕ್ಕೆ ತಯಾರಿದಿರಲ್ವಾ? ಹೌದು. ಕಳ್ಕೊಂಡಿರೋ ಹಣ ಬೇಕಲ್ವಾ? FIR ಮಾಡಿಸ್ತೀರಾ ಇಲ್ವೋ? ಸರಿ, ಒಂದ್ ಐಪ್ ನಾ ಬರ್ತೀನಿ ಸರ್. ಇವ್ರೆ ಅಂದ್ರೆ ನಮ್ಗೆ ಹೆದರಿಸ್ತಾರೆ ಸರ್. ಇವರು ಪೊಲೀಸ್ ಅವರು ಎಂತಕ್ಕೆ ಅಂದ್ರೆ ನಮ್ದು ಅಣ್ಣ ಒಬ್ಬ ಮಾತಾಡಿದ್ದ ಮಿಡ್ಲಿಗೆ. ಆ ಅಣ್ಣ ಮಾತಾಡುವಾಗ ಇವ್ರು ಎಲ್ಲ ನಮ್ದು ಅವರು ಇದ್ರಲ್ಲ ಮೇಲೆ ಬಂತು, ಕೋಲಾರಿಗೆ ಹಿಡಿದ್ರು. ಯಾರು ಯಾರು ಬರ್ಲಿಲ್ಲ ಸರ್. ಮತ್ತೊಂದು ಮೇಡಮ್ ಉಂಟು ಸರ್, ಇಲ್ಲಿ ನೀವು ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಪೊಲೀಸ್ ಸ್ಟೇಷನ್, ಅವರು ಪೊಲೀಸ್, ನಾವು ಇಲ್ಲಿ ಮಾಡಿದ್ರೆ ಸರ್, ಇಲ್ಲಿ ನಮ್ಗೆ ಡೈರೆಕ್ಟ್ ಅಲ್ಲಿಂದ ಇಲ್ಲಿ ಬಂದ್ರು. ಒಂಥರ ಹೊಡ್ಲಿಕ್ಕೆ ಬರ್ತಾರೆ ಆ ತರ ಅವರು. ಮತ್ತೆ ಅಂಜುಮಗೆ ಒಳಗಿಟ್ಟಿದ್ರು, ಅಂಜುಮಗೆ ಲೇಡೀಸ್ಗೆ ಒಬ್ಬೊಬ್ಬರಿಗೆ ಕಳ್ಸುದು ಅಂತ ಸರ್. ಅವ್ರದ್ದು ಗಂಡನ್ಗೆ ಜೊತೆ ಹೋಗಿ ಅವನ್ ಗಂಡ ಮತ್ತೆ ಅವನ್ ಹೆಂಡತಿ ಒಳಗೆ ನೀವು ಇಟ್ಟಾರೆ ಅಲ್ಲ, ನಮ್ದು ಗಂಡನಿಗೆ ನೀವು ಒಳಗೆ ಕಳ್ಸಿ ಅಲ್ಲ ಅವರಿಗೆ. ಅದು ಅವ್ರು ನಮ್ಗೆ ಹೆಂಡತಿಗೆ ಒಬ್ಬರಿಗೆ ಕಳ್ಸಿದ್ರೆ ಹಂಗೆ? ನೀವು 4 ಜನ, 5 ಜನ ಇದ್ರು, ನಮ್ದು ಹೆಂಡತಿ ಒಬ್ಬರು ಹೋಗಿದ್ರೆ ಸಾಕ? ನಮ್ದು ಹೆಂಡತಿಗೆ ಕನ್ನಡ ಜೊತೆಗೆ 5 ಜನ ಇದ್ರು. 5 ಜನ ಇದ್ರು. ನೀವು
ದೂರದಾರರು ಕಂಪ್ಲೇಂಟ್ ಕೊಡಕ್ ಬಂದವರು. ನಿಮ್ಮನ್ನ ಒಬ್ಬೊಬ್ಬರನ್ನೇ ಬಿಡ್ತಾ ಇದಾರೆ. ಯಾಕೆ ಹಿಂಗ್ ಮಾಡ್ತಿದೀರಿ ಅಂತ ಕೇಳಿದ್ರ? ಯಾಕೆ ಮಾಡಿದ್ರೆ ಅವ್ರು ನಮ್ಗೆ ಹೊಡ್ಲಿಕ್ಕೆ ಬರ್ತಾರೆ ಸರ್, ಡೈರೆಕ್ಟ್ ನೀವು ಹೋಗಿ ಹೋಗಿ ಅಂತ ಹೇಳ್ತಾರೆ ಸರ್. ಪೊಲೀಸ್ ಅವ್ರು ಎಷ್ಟು ಸರ್ ನಾವು ಹೇಳಿದ್ರು ಸರ್, ನಮ್ಗೆ ನೀವು ಹೋಗಿ ಎಲ್ಲರೂ ಕೇಳಿ ನೀವು. ಹೌದು ಇಲ್ಲ ಹೌದು ಇಲ್ಲ ಸರಿ ಅಂತ ಸರಿ ಹೇಳಿ. ಅವ್ರ ಹತ್ರ ಇಲ್ಲಿ ಬರೋ ಕೇಳಿ ಎಲ್ಲ ಒಟ್ಟಿಗೆ ಈಗ ನೋಡಿ ಸರ್, ಮತ್ತೆ ಮಾತಾಡ್ತೇನೆ. ಆರೋಪಿಗೆ ಅವ್ರಿಗೆ ಯಾರು ಆರೋಪಿ ಇದ್ರೆ ಒಂದು ಮನೆಯಿಂದ ಬಿರಿಯಾನಿ ಬರ್ತದೆ. ಅವ್ರಿಗೆ ಬಿರಿಯಾನಿ ತಂದ್ಕೊಟ್ಟಿದಾರ? ಬಿರಿಯಾನಿ ತಂದು ತಂದ್ಕೊಟ್ಟಿದ್ರೆ ಮನೆಯಿಂದ ಅವ್ರದ್ದು ಪಾರ್ಸಲ್. ಆರೋಪಿಗೆ ನೀವು ನೋಡಿ, ನಾನ್ ಜೈಲಿಗೆ ಇದ್ದೆ 4 ತಿಂಗಳು, ಅವ್ನು ಜೈಲಿಗೆ ಇದ್ದೆ ನಾನು. ಅವಾಗ ನಂಗೆ ಗೊತ್ತು ಉಂಟು ಏನ್ ಮಾಡಿದ್ರು ನಮ್ಗೆ ಅಂತ. ನಮ್ ಮನೆಯಿಂದ ಊಟ ಕೊಟ್ಟಿದ್ರೆ ಇಲ್ಲ ಅಲ್ಲ, ನಂದು ಮನೆ ನಮ್ದು ಅಪ್ಪ ಅಮ್ಮ ನಮ್ಗೆ ಊಟ ಕೊಟ್ಟಿದ್ರೆ ಇಲ್ಲ ಅಲ್ಲ. ನಮ್ ಜೈಲಿಗೆ ಇರುವಾಗ ನಮ್ದು ಜೈಲು ಒಂದು ತರಕಾರಿ ಸ್ವಲ್ಪ ಸಾರ್ ಮತ್ತು ಅನ್ನ ಕೊಟ್ಟಿದ್ರೆ ನಮ್ಗೆ ಅಷ್ಟೇ. ಆ ಮಾತು ಹೇಳಿದಂತೆ ಬಿರಿಯಾನಿ ಅವರು ಇದು ಉಂಟಲ್ಲ ಅವ್ರಿಗೆ ಅಂತ ಬಿರಿಯಾನಿ ಊಟ. ಅವ್ರು ಯಾರು? ಅವ್ರು ಎಂತ ಎಮ್ ಎಲ್ ಎನಾ? ನಮ್ಮ ಊರಿಂದ ಎಮ್ ಎಲ್ ಎಂದ ಅವರು ನಾವು ಮಾತಾಡಿದ ಸರಿ ಮಾತಾಡ್ತಾರೆ. ಈಗ ಪೊಲೀಸ್ ಅವರಿಗೆ ಕೇಳಿಸ್ಕೊಳ್ಳಿ ನಡೀ ಸರ್, ಪ್ರತಿ ಪೊಲೀಸ್ ಸ್ಟೇಷನ್ ಅನ್ನ ನಿರ್ವಹಣೆ ಮಾಡೋದು ಎಸ್ ಪಿ ಅವರು. ಹೌದು ಸರ್, ಅವರೊಂದು ನಿರ್ದೇಶನ ಕೊಡ್ತಾರೆ. ಹೌದು ಸರ್, ನಮ್ಮ ಕಣ್ಗಾವಲಲ್ಲಿ ಅಥವಾ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಎಲ್ಲೇ ಅನ್ಯಾಯ ನಡೆದ್ರು ಅಕ್ರಮ ನಡೆದ್ರು ನೀವು ಅದನ್ನ ಖಂಡಿಸ್ಬೇಕು, ಬಂಧಿಸ್ಬೇಕು, ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೇಳಿರ್ತಾರೆ. ಇವ್ರು ನೋಡಿದ್ರೆ ನನ್ನ ಲೆಕ್ಕ ಇವರಿಗೆ ಆರೋಪಿಗಳನ್ನ ರಕ್ಷಣೆ ಮಾಡಿ ಅಥವಾ ಕಳ್ಳರನ್ನ ರಕ್ಷಣೆ ಮಾಡಿ ಕದಿಮರನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಅಥವಾ ಈ ಗೃಹ ಸಚಿವರೇ ಈ ರೀತಿ ಹೇಳಿದಾರೋ? ಇದು ಯಾಕೆ ಈ ನಮ್ಮ ರಾಜ್ಯದಲ್ಲಿ ಇಂತಹ ದುಸ್ಥಿತಿ ಬರ್ತಾ ಇದೆ? ಏನಾದ್ರೂ ಈ ಆರೋಪಿಗಳು ತಪ್ಪಿಸ್ಕೊಂಡು ಇವ್ರಿಗೆ ವಂಚನೆ ಮಾಡಿಕೊಂಡು ನನ್ನ ದುಡ್ಡಿನ ಮದದ ಮುಂದೆ ಯಾವುದೂ ಇಲ್ಲ, ಅಧಿಕಾರ ಇಲ್ಲ, ಕಾನೂನು ಇಲ್ಲ, ಸಂವಿಧಾನ ಇಲ್ಲ, ಯಾವುದೂ ಇಲ್ಲ ಅಂತೇಳಿ ಅವ್ರೇನಾದ್ರೂ ತಪ್ಪಿಸ್ಕೊಂಡಿದ್ದೆ ಆದ್ರೆ ಪ್ರತಿ ತಾಲೂಕಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ಊರು ಊರಲ್ಲಿ ಇಂತಹ ವಂಚನೆ ಪ್ರಕರಣಗಳು, ಅನ್ಯಾಯಗಳು, ಅಕ್ರಮಗಳು ನಡೀತದೆಯೋ ಇಲ್ವೋ? ನಡೀತದೆಯೋ ಇಲ್ವೋ? ಇದನ್ನೆಲ್ಲ ನಡೀಬಾರದು, ಇದನ್ನ ಖಂಡಿಸ್ಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಅಲ್ವಾ ಈ ಪೊಲೀಸ್ ಸ್ಟೇಷನ್ ಇರೋದು? ಏನ್ ಮಾಡ್ತಾ ಇದಾರೆ ಇವರು? ಯಾಕೆ ಹೀಗ್ ಮಾಡ್ತಾ ಇದಾರೆ? ಯಾಕೆ ಹೀಗ್ ಮಾಡಿರ್ಬಹುದು? ದಯವಿಟ್ಟು ನೀವು ಊಹೆ ಮಾಡ್ಕೋಬೇಕು ಯಾಕೆ ಈ ತರ ಆಗಿದೆ. ಹಾಗಾದ್ರೆ ಇಲ್ಲಿ ನ್ಯಾಯ ಕೇಳೋದಕ್ಕೆ ಸಾಧ್ಯ ಇಲ್ವಾ? ಅಥವಾ ನಾವೇನಾದ್ರೂ ಬ್ರಿಟಿಷ್ ಪ್ರಭುತ್ವದಲ್ಲಿ, ಬ್ರಿಟಿಷ್ ಆಡಳಿತದಲ್ಲಿ ಇದೀವಾ ಅಥವಾ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದೀವಾ ಅನ್ನುವಂಥದ್ದನ್ನ ನಾವು ಇವ್ರ ಹತ್ರ ಕೇಳಬೇಕು. ಬಂದ ಮೇಲೆ ನೋಡೋಣ, ಅವರು ಇಲ್ಲಂತೆ. ಹಾಗಾಗಿ ಕೇಳುವ, ಇನ್ನೊಂದ್ಸಲ ಕೇಳುವ. ಲೈವ್ ಕಟ್ ಮಾಡೋದು ಬೇಡ, ಲೈವ್ ಇರಲಿ. ಎಲ್ಲ ಎರಡೂ ಇರ್ಲಿ, ಎಲ್ಲಾನು ಇರ್ಲಿ, ನಾ ಕೇಳ್ತೀನಿ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಅಲ್ಲ, ಅವ್ರ ಹತ್ರ ಫೋನ್ ಮಾಡಿ ಎಷ್ಟೊತ್ತಾಗ್ಬೋದು. ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ಮಾತಾಡಿ ಯಾರು ಅದೇ ರೀ, ಒಸು ಜನ ಬರೋದು ಬೇಡ. ನಾವು ನೀವು ಬನ್ನಿ, ನೀವು ಬನ್ನಿ, ನೀವು ಬನ್ನಿ ಅಂದ್ರೆ ಎಲ್ಲರೂ ತುಂಬಿಕೊಳ್ಳೋದು ಬೇಡ. ಜಾಗ ಸ್ವಲ್ಪ ಇಲ್ಲಿ ಬನ್ನಿ, ವಿಡಿಯೋದು ಕರೆಕ್ಟ್ ಆಗಿ ಕೂತ್ಕೊಳ್ಳೋದು ಬೇಡ. ಇಲ್ಲ ಇಲ್ಲ, ನಾವು ಕೂತ್ಕೊಂಡು ಅಲ್ಲಿ ಅವ್ರನ್ನ ಹೊರಗಿಟ್ರೆ ಬೇರೆ ಅರ್ಥ ಆಗುತ್ತೆ, ನಾವು ಕೂತ್ಕೊಳ್ಳೋದಿಲ್ಲ. ದಯವಿಟ್ಟು ಕೇಳಿ. ಇನ್ನೊಂದು, ನೀವು ಇಲ್ಲಿ ಎಸ್ ಎಚ್ ಓ ಇದಾರ ಸರ್? ನಾವಿಲ್ಲಿ ಕೂತ್ಕೊಳ್ಳೋದಿಲ್ಲ, ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತೀವಿ, ನಮ್ಗೆ ಲೈವ್ ನಡೀತಾ ಇರ್ತದೆ. ಹಾಗಾಗಿ ಸುಮ್ಮನೆ ಕೂತ್ಕೊಂಡಿರೋದಕ್ಕೆ ಇದು ನೋಡೋರಿಗೂ ಸ್ವಲ್ಪ ಪ್ಲೇನ್ ಅನ್ಸುತ್ತೆ. ಹಾಗಾಗಿ ಮಾಡೋದು ಮಾಡ್ತೀನಿ ಇತ್ತು ಇದು ಇಟ್ಕೋ. ಇಲ್ಲ ಬರ್ತಾರೆ, ಒಂದು 5 ನಿಮಿಷ ಬರ್ತಾರೆ. ಬ್ಯಾಂಕ್ನವ್ರ ಯಾರೋ ಇದ್ರಂತೆ, ಸ್ವಲ್ಪ ಮಾತಾಡ್ಲಿ. ಬನ್ನಿ ಬನ್ನಿ ಸರ್. ಇಲ್ಲಿ ಕೈ ಬೇರೆ ಮರಿ ಆಯ್ತದೆ ಕ್ಯಾಮರಾದಲ್ಲಿ. ಇದಾಯ್ತಾ?
ಈಗ ಇದ್ರ ಬಗ್ಗೆ ಮತ್ತೆ ಅವರು ನಿಮ್ಗೇನ್ ಮಾಹಿತಿ ಇದೆ ಸರ್ ಅವ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ನಮ್ದ್ರೆ ಸರಿ ಗುಂಪು ಮಾಡಿ ಲೋನ್ ಕೊಡ್ತೀವಿ ನಾವು, ಈಗ 5 ಜನ 10 ಜನ ಗುಂಪು ಮಾಡಿ ಲೋನ್ ಕೊಡ್ತೀವಿ. ಅವ್ರಂದ್ರೆ ಇಲ್ಲಿ ಏರಿಯಾದಲ್ಲಿ ಒಂದು 80-90 ಜನ ಲೋನ್ ಕೊಟ್ಟಿದೀವಿ. ಅವರು ಒಂದು ಸ್ವಲ್ಪ ಜನ ಸೇರಿ ಕರ್ಕೊಂಡ್ಬಂದಿದ್ರು, 45 ಜನ ಅವರೇ ಕರ್ಕೊಂಡ್ಬಂದಿದ್ರು ಆಫೀಸಲ್ಲಿ. ಅಂದ್ರೆ ನಾವು ಇವ್ರು ಡಾಕ್ಯುಮೆಂಟ್ ಎಲ್ಲ ತಗೊಂಡು ಇವ್ರು ಪರ್ಸನಲ್ ಅಕೌಂಟ್ಗೆ ದುಡ್ಡು ಹಾಕಿರ್ತೀವಿ. ಅದ್ರ ನಂತರ ಅವ್ರು ಮಾತಾಡ್ಕೊಂಡು ಇವ್ರ ಹತ್ರ ದುಡ್ಡೆಲ್ಲ ಅವ್ರು ತಗೊಂಡಿದ್ದಾರೆ. ಪ್ರತಿ ತಿಂಗಳು ಅವ್ರಿಗೆ ಕಲೆಕ್ಷನ್ ಮಾಡ್ಕೊ ತಗೊಬರ್ತಿದ್ರು ನಮ್ಗೆ. ನಾವು ಪ್ರತಿ ಸಲ ಅವ್ರಿಗೆ ಹೇಳ್ತೀವಿ, ಯಾರ್ಯಾರು ದುಡ್ಡು ತಗೊಂಡಿದ್ರೆ ಅವ್ರನ್ನೇ ಕರ್ಕೊಬರ್ರಿ ಮೀಟಿಂಗ್ಗೆ, ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಸರ್ ಅವರೆಲ್ಲ ಕೆಲಸಕ್ಕೆ ಹೋಗ್ತಾರೆ, ದುಡ್ಡು ನನ್ನ ಹತ್ರನೇ ಕೊಟ್ಟಿದ್ರು ಅಂತ ಪ್ರತಿ ತಿಂಗಳು ದುಡ್ಡು ತಗೊಬರ್ತಿದ್ರು. ತಗೊಬರ್ತೀವಿ, ಹೋದ ತಿಂಗಳ ತನಕ ಸರಿ ತುಂಬಿದ್ರು ಸರ್ ಈ ತಿಂಗಳು ಈ ಥರ. ನಮ್ಗಂದ್ರೆ ಇವರೆಲ್ಲ ತಕೊಂಡು ನಮಗೂ ಗೊತ್ತಿಲ್ಲ, ಅಷ್ಟೆಲ್ಲ ತಗೊಂಡು ನಾವು ಒಬ್ಬರಿಬ್ರು ತಗೊಂಡಿದ್ರು ಅಂತ ಮಾಡಿದ್ವಿ. ಇಲ್ಲಿ ನೋಡ್ರೆ 45 ಜನ ಇದಾರೆ, ಎಲ್ಲರೂ ಕೇಳಿದ್ರೆ ಅವ್ರಿಗೆ ಕೊಟ್ಟಿದ್ದೀವಿ ಅಂತ. ಈಗ ಈ ಪ್ರಕರಣ ನಿಮಗೂ ಗೊತ್ತಿರೋದ್ರಿಂದ ಈಗ ಅದು ಆಗುತ್ತೆ, ಕಾನೂನಿನ ಅಡಿಯಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಎಲ್ಲ ಬಡವರು ಸರ್, ಅದನ್ನು ಅದನ್ನ ಇವ್ರ ಹತ್ರನೇ ಮಾಡಿಸ್ಬೇಕು ಕೆಲಸ. ಅದು ಹಿಂದೆ ಸ್ವಲ್ಪ ಡಿಲೇ ಆಗಿದೆ, ನಾವು ಮಾಡಿಸ್ತೀವಿ ಹೇಳ್ತೀವಿ. ಅದು ಆಗೋವರೆಗೂ, ಪರಿಹಾರ ಆಗೋವರೆಗೂ, ಅಂದ್ರೆ ಏನು ಈ ಪಂಗನಮ್ಮ ಹಾಕೊಂಡು ಓಡೋಗಿದ್ದಾಳಲ್ಲ, ಅವಳು ಅವಳಿಂದ ಇದಕ್ಕೆ ಇವರು ತಗೊಂಡೋಗಿರೋ ಸಾಲ ಕಂತು ಆಯ್ತು. ಮಾತಾಡ್ಬಾರ್ದು, ನಾ ಹೇಳಿದ್ದೀನಿ ದಯವಿಟ್ಟು ಮಾತಾಡ್ಬಾರ್ದು. ಅದು ಕ್ಲಿಯರ್ ಆಗೋವರೆಗೂ ನೀವೂ ಅವ್ರ ಜೊತೆಗೆ ಸ್ವಲ್ಪ ಸಮಯ ಕೊಟ್ಟು ಸಹಕರಿಸ್ಬೇಕು. ಆಮೇಲೆ ನಿಮಗೂ ಗೊತ್ತಿದೆ, ಅವಳು ಇವರ ಹೆಸರಲ್ಲೆಲ್ಲ ಲೋನ್ ಮಾಡ್ಕೊಂಡು ಹೋಗಿ ಅವಳೇ ತುಂಬ್ಕೊಂಡು ತುಂಬ್ತಾ ಇರೋದು ಗೊತ್ತಿದೆ. ಆ ಲೆಕ್ಕದಲ್ಲಿ ಇವರೆಲ್ಲ ಅವಳಿಗೆ ಕೊಟ್ಟಿರೋದೇ ಅದು, ಅದೇ ಒಂದು ಮೊದಲನೇದಾಗಿ ಪ್ರೂಫ್ ಸಾಕ್ಷಿ. ಮಾತಾಡಬೇಡಿ, ಅದೇ ಸಾಕ್ಷಿ. ಯಾಕೆ ಅಂತಂದ್ರೆ ಸಾಲ ಮಾಡಿದವ್ರು ಇವರಾದ್ರೆ ಅವಳಿ ಯಾಕೆ ಬಂದು ತುಂಬ್ತಾರೆ, ಹೌದಲ್ಲ? ಹಾಗಾಗಿ ನೀವು ಮಾತಾಡ್ಬೇಕು, ಆ ಕಾರಣಕ್ಕಾಗಿ ಬಂದು ತುಂಬಿರ್ತಾರೆ. ಹಾಗಾಗಿ ಇದು ಆಗುತ್ತೆ. ಈಗ ಕಾನೂನಿನ ಅಡಿಯಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಈ ಹಿಂದೆ ಸ್ವಲ್ಪ ಅವ್ರಿಗೆ ದಾರಿ ತಪ್ಪಿಸಿದ್ದಾರೆ, ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದಾವಾಗ್ಲೇ ಇಲ್ಲಿ ಸ್ವಲ್ಪ ದಾರಿ ತಪ್ಪಿಸುವಂತ ಕೆಲಸ ಆಗಿದೆ. ಮತ್ತೆ ಇನ್ನೊಂದು ಏನಂತಂದ್ರೆ ಸುಖ ಸುಮ್ಮನೆ ಅವರು ಓಡೋಗೋದಿಲ್ಲ. ಯಾಕೆ ಎಸ್ಕೇಪ್ ಆಗ್ತಾಳೆ? ಒಂದಿಷ್ಟು ಹಣವನ್ನೆಲ್ಲ ಕ್ರೋಢೀಕರಿಸಿ ಸಂಗ್ರಹ ಮಾಡಿ ಎಸ್ಕೇಪ್ ಆಗ್ತಾಳೆ. ಕೊನೆಗೆ ಅವಳನ್ನ ಹಿಡಿದ ತಕ್ಷಣಕ್ಕೆ ಅವಳನ್ನ ಮತ್ತೆ ಪುನಃ ಬಿಟ್ಟು ಕಳಿಸುವಂತ ವ್ಯವಸ್ಥೆ ಆಗುತ್ತೆ ಅಂತಂದ್ರೆ ಏನ್ ಕಾರಣ? ಕಾರಣ ಕೇವಲ ಅವಳು ಒಬ್ಬಳೇ ಇದ್ರೆ ಅವಳು ಒಬ್ಬಳಿಂದನೇ ಇಂತಹ ಕೃತ್ಯಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅವಳ ಜೊತೆಗೆ ಒಂದು ಟೀಮ್ ಇರ್ಬೋದು, ಒಂದು 10 ಜನರದು 12 ಜನರದು ಒಂದು ಟೀಮ್ ಇರ್ಬೋದು. ಅವರೆಲ್ಲ ಸೇರಿ ಈ ರೀತಿ ಒಂದು ಕೃತ್ಯಗಳನ್ನ ನಡೆಸಿದ್ದಾರೆ. ಅದು ಒಂದು ತಂಡ, ಅದು ಎಲ್ಲೆಲ್ಲಿ ಎಷ್ಟು ಜನರಿಗೆ ಮೋಸ ಮಾಡ್ತಾರೆ ಹೀಗೆ ಬಿಟ್ರೆ ಎಲ್ಲೆಲ್ಲೆಲ್ಲ ಏನೇನೆಲ್ಲ ರಾದಂತಗಳನ್ನ ಮಾಡ್ತಾರೆ ಅಂತ ಹೇಳೋಕ್ ಆಗೋದಿಲ್ಲ. ಇಲ್ಲಿ ಈಗ ನಡೆದಿದೆ, ಇಲ್ಲಿ ಏನಾದ್ರು ನ್ಯಾಯ ಸಿಕ್ಕಿದೆ ಆದ್ರೆ ಇನ್ನು ಮುಂದೆ ಅವರನ್ನ ಬಂಧಿಸಿ ಕಾನೂನಿನ ಅಡಿಯಲ್ಲಿ ಅವಳಿಗೆ ಶಿಸ್ತು ಕ್ರಮವನ್ನ ಜರುಗಿಸಿದ್ದೆ ಆಗಿದ್ದಿದ್ರೆ ಇನ್ನು ಮುಂದೆ ಅಂತಹ ಪ್ರಕರಣಗಳನ್ನ ಅವರು ಎಲ್ಲೂ ಮಾಡೋದಿಲ್ಲ, ಮತ್ತೆ ಅಂತ ಪ್ರಕರಣಗಳನ್ನ ಮಾಡೋರು ಯಾರೂ ಮುಂದೆ ಬರೋದಿಲ್ಲ. ಯಾಕೆ ಹೇಳಿ, ಇಲ್ಲ ಇದ್ರಲ್ಲಿ ಈ ತರ ತಪ್ಪು ಮಾಡೋದಕ್ಕೆ ನಮ್ಮ ಈ ವ್ಯವಸ್ಥೆಯಲ್ಲಿ ನಾವು ಕಟ್ಕೊಂಡಿರೋ ಪೊಲೀಸ್ ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಇದರಲ್ಲಿ ಅವಕಾಶ ಇಲ್ಲ ಅಂತೇಳಿ ಒಂದು ಕಾರಣ ಸಂದೇಶ ಹೋಗುತ್ತೆ. ಆ ಕಾರಣಕ್ಕಾಗಿ ಇಂಥ ಪ್ರಕರಣಗಳನ್ನ ಮತ್ತೆ ಯಾರು ಮಾಡೋದಿಲ್ಲ. ಕೇವಲ ಇದನ್ನೊಂದೇ ಖಂಡಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಈ ಒಂದು ಪ್ರಕರಣವನ್ನ ಮುಂದೆ ಇಟ್ಟುಕೊಂಡು ಇನ್ನು ಮುಂದೆ ಎಲ್ಲೂ ಇಂಥ ಪ್ರಕರಣಗಳು ನಡೀಬಾರ್ದು. ಅದಕ್ಕೆ ಇಲ್ಲ, ನೀವೇ ಸಾಕ್ಷಿ. ಈಗ ನಿಮಗೆ ಅನ್ಯಾಯ ಆಗಿದೆ ಅಂತೇಳಿ ಅಷ್ಟೇ ನೀವು ಹೋರಾಟ ಮಾಡಬಾರ್ದು. ಇಂತಹ ಅನ್ಯಾಯ ಅಕ್ರಮಗಳು ಎಲ್ಲೂ ನಡೀಬಾರ್ದು. ಇಂತಹ ಅನ್ಯಾಯ ಅಕ್ರಮಗಳನ್ನ ಖಂಡಿಸೋದಕ್ಕೆ, ಅವರಿಗೆ ಶಿಕ್ಷೆ ಕೊಡೋದಕ್ಕೆ, ಇಂತಹ ತಪ್ಪುಗಳನ್ನು ನಡೀದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾವು ಕೊಟ್ಕೊಂಡಿರುವಂತಹ ಎಲ್ಲ ವ್ಯವಸ್ಥೆಯವರು ಮುಂದೆ ಕೆಲಸ ಮಾಡಲಿ ಅನ್ನೋದಕ್ಕೂ ನೀವು ಬಂದಿರೋದು ಸಾಕ್ಷಿಯಾಗಿರ್ಬೇಕು, ಹೌದಲ್ವಾ? ಹಾಗಾಗಿ ದಯವಿಟ್ಟು ನೋಡೋಣ. ಈಗ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ್ದಾರೆ, ಅವರು ಇನ್ನೊಂದು 2 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದಾರಂತೆ, ನೋಡೋಣ. ಹಾಗಾಗಿ ಲೈವ್ನ ಕಟ್ ಮಾಡೋದು ಬೇಡ, ಮತ್ತೆ ಯಾರಾದರೂ ಮಾತಾಡೋರು ಇದ್ರೆ ಒಳ್ಳೇದಿತ್ತು. ಇನ್ನೊಂದು 2 ನಿಮಿಷದಲ್ಲಿ ಬರ್ತಾರಂತೆ. ಆಮೇಲೆ ನೀವು ಇಲ್ಲಿ ಬಂದು ನಿತ್ಕೊಳ್ಳಿ, ಇಲ್ಲಿ ನಿತ್ಕೊಳ್ಳಿ, ಇಲ್ಲಿ ನಿತ್ಕೊಳ್ಳಿ, ಪೊಲೀಸ್ ಸ್ಟೇಷನ್ ಕಾಣಲಿ, ನೀವೆಲ್ಲ ಇಲ್ಲಿ ಬನ್ನಿ, ನಮ್ಮ ಹಿಂದ್ಗಡೆ ನಿತ್ಕೊಳ್ಳಿ, ಎಲ್ಲರೂ ಹಂಗೆ ಹಿಂದೆ ನಿತ್ಕೊಳ್ಳಿ. ಪೊಲೀಸ್ ಸ್ಟೇಷನ್ ಕಾಣೋದಿಲ್ಲ, ಖಾಲಿ ಇದ್ದವ್ರು ಇಲ್ಲಿ ಬನ್ನಿ. ಸಂದೀಪ್ ಇಲ್ಲಿ ವಿಡಿಯೋ ರನ್ ಆಗ್ತದೆ, ಇಲ್ಲ ಅಂದ್ರೆ ನೋಡುವ. ಪುಷ್ ಮಾಡ್ಬೇಕು, ಆಗುದಿಲ್ಲ ಲೈವ್ ಅದು. ಇಲ್ಲಿ ತೊಲ್ಲೆ ಬದಿಗೆ ಸುಮ್ಮನೆ ನಿಲ್ಲೋದು ಬೇಡ ಹಂಗಾದ್ರೆ, ಯಾರು ಮಾತಾಡಿಲ್ಲ ಅಂದ್ರೆ. ಈಗ ಪ್ರಶಾಂತ ಬಂದ್ರ, ಬಂದಿರ್ಬೋದಾ? ಬಂದ್ರು, ಬನ್ನಿ ಹತ್ರ ಬನ್ನಿ ಪ್ರಶಾಂತ. ಸಬ್ ಇನ್ಸ್ಪೆಕ್ಟ್ರು
ಈಗ ಬಂದಿದ್ದಾರೆ, ಎಲ್ಲೋ ಸರ್ವೆಗೋ ಎಲ್ಲೋ ಹೋಗಿದ್ರಂತೆ. ಹಾಗಾಗಿ ನೋಡೋಣ, ಅವ್ರ ಹತ್ರ ವಿಚಾರಿಸೋಣ, ಯಾಕೆ ಯಾವ ಕಾರಣಕ್ಕಾಗಿ ಅಲ್ಲಿನೂ ಸ್ವಲ್ಪ ಕಾಣಿಸಿ ಈಗ ಬಂದರು ಕಾಣಿಸಿಲ್ಲಿ. ಹಾಂ, ಯಾಕೆ ದೂರು ದಾಖಲಾಗಲಿಲ್ಲ, ಎಫ್ ಐ ಆರ್ ಆಗಲಿಲ್ಲ, ಏನು ಕತೆ ಅಂತ ಇವ್ರ ಹತ್ರ ನಾವು ಕೇಳೋಣ. ಹಾಗಾಗಿ ಇಲ್ಲೇ ಕೇಳ್ಬಿಡುವ ಸರ್, ಒಳಗಡೆ ಹೋಗಿ ಬರ್ತೀರ ಅಥವಾ ಇಲ್ಲೇ ಕೇಳೋಣ? ಇಲ್ಲ, ನಾವು ಜನ ಜಾಸ್ತಿ ಇದ್ದಾರೆ ಮತ್ತು ನಮ್ಮದು ಲೈವ್ ಇದೆ, ಹಾಗಾಗಿ ಇಲ್ಲೇ ಮಾತಾಡಿ ಮುಗಿಸೋಣ. ಆಮೇಲೆ ನೀವೆಲ್ಲ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಸನಿ ಪಕ್ಕದೆ ಸನಿ ಆಚೆ ಬನ್ನಿ ಬನ್ನಿ, ನೀವು ಬನ್ನಿ ಬೇಗ. ಈ ಪ್ರಕರಣ ನಿಮ್ಮ ಸಂಬಂಧದಲ್ಲಿ ಇದೆ, ಖಾಲಿ ಇದ್ದವರೆಲ್ಲ ಇಲ್ಲಿ ಬನ್ನಿ. ಅಣ್ಣ ನೀವು ಈ ಕಡೆ ಬನ್ನಿ. ಕಳೆದ ಮೂರು ದಿನ ಹಿಂದೆ ಇವಳು ಅಂಜುಮ್ ಭಾಷಾ ಹಸನ್ ಬಾಪು ಅನ್ನೋಳು, ಮತ್ತೆ ಅವರು ಇವರು ಇದ್ದಾರೆ, ಇವರಿಗೆಲ್ಲ ಏನೋ ಅವ್ರದ್ದು ಸಂಘನೋ ಮತ್ತೆ ಬ್ಯಾಂಕೋ ಇನ್ನೊಂದ್ರಿಂದ ಒಂದಿಷ್ಟು ಹಣವನ್ನ ಸಂಗ್ರಹ ಮಾಡಿ ಅದು ಕೋಟಿಗೂ ದಾಟಿದೆ ಅಂತ ಹೇಳ್ತಾ ಇದ್ದಾರೆ ಇವರೊಂದಿಷ್ಟು ಜನ. ಅಲ್ಲ ಹೇಳ್ತಾ ಇದ್ದಾರೆ, ಇರ್ಲಿ ಇರ್ಲಿ ಒಂದ್ ನಿಮಿಷ, ಹೇಳ್ತಾ ಇದ್ದಾರೆ ಅವ್ರು, ಹೇಳ್ತಾ ಇದ್ದಾರೆ ಅಷ್ಟು ಆಗಿರ್ಬೋದು, ಅಷ್ಟೆಲ್ಲ ಆಗಿರ್ಬೋದು ಅಂತ ಹೇಳ್ತಾರೆ. ಅವ್ರು ಹೇಳೋದು ಮಾತಾಡ್ಕೊಂಡೆ ನಾವೆಲ್ಲ ಚೆಕ್ ಮಾಡಿದೀವಿ. ಅವಳಿಗೆ ಒಂದ್ ಎರಡು ವರ್ಷದಿಂದ ದುಮ್ಮಾಡಿದ್ರೆ ಎರಡು ವರ್ಷದಿಂದ ಕೊಡ್ತಿದ್ದಾರೆ. ಅವ್ರು ಒಂದ್ ಎರಡು ತಿಂಗಳ ತನಕ ಇಲ್ಲಿಗೆ ರೀಸೆಂಟ್ ಆಗಿ ಒಂದ್ ತಿಂಗಳ ತನಕ ಪೂರ್ತಿ ಕಟ್ಟಿದಾಳೆ, ಆಮೇಲಿಂದ ಕಟ್ಟಿಲ್ಲ. ಇವಳಿಗೆ ಏನಾಗಿತ್ತು, ಅವಳು ಫೋನ್ ಕಾಲಿಗೂ ಸಿಕ್ಕಿಲ್ಲ ಅಂದ್ಕೊಂಡು ಇವರೆಲ್ಲರೂ ಹೆದರಿಕೆ ಆಗೋದು ಕಾಮನ್ನು ಎಲ್ಲ ಹಾಕೊಂಡು ಬಂದಿದ್ದಾರೆ. ಈಗೇನಾಗಿದೆ, ಅದೇ ಒಬ್ರು ಇದ್ರು, ಅವ್ರು ಮಾತ್ರ ಒಂದು ಚೆಕ್ ತಗೊಂಡಿದ್ದಾರೆ ಒಂದ್ ನಾಲ್ಕು ಅವ್ರ ಹತ್ರ. ಇವರು ಒಬ್ರು ಏನು ಚೆಕ್ ಇಲ್ಲ, ಏನು ಮಾಡ್ಕೊಂಡಿಲ್ಲ ಇವ್ರೆ, ಬರೀ ಅಕೌಂಟು ಏನು ಅಕೌಂಟ್ ಇವ್ರ ಸರಿ ಮಾಡ್ಕೊಂಡಿದ್ದಾರೆ. ಇವರು ಇವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಹಣ, ಅದರಿಂದ ತೆಗೆದು ಓಡಿ ಕೊಟ್ಟಿದ್ದಾರೆ. ಅಲ್ಲಿ ನಿಜ ಅಂದ್ರೆ ಏನು, ಲೋನು ಈಗ ಒಂದ್ ಲಕ್ಷ ಲೋನ್ ತಗೊಂಡ್ರು ಇವ್ರು, ಲೋನ್ ತಗೊಂಡ್ಮೇಲೆ ಈಗ ಅಲ್ಲಿ ಮತ್ತೊಬ್ರು ಇದ್ದಾರೆ, ಅವ್ರು ಎಲ್ಲ ಲೋನ್ ಅಮೌಂಟ್ ಪ್ರತಿ ಮಂತ್ ಕಲೆಕ್ಟ್ ಮಾಡಿ ಹೋಗಿ ಯಾವುದಕ್ಕೆ ಬ್ಯಾಂಕಿಗೆ ಅಥವಾ ಇದಕ್ಕೆ ತುಂಬುತ್ತಾರೆ. ಇಲ್ಲಿ ಹಿಂಗೆ ಮಾಡಿಲ್ಲ, ಇವ್ರು ಲೋನ್ ತೆಗೆದು ಅವಳಿಗೆ ಕೊಟ್ಟಿದ್ದಾರೆ ಪೂರ್ತಿ ಅಮೌಂಟ್, ಅದಾಯ್ತಾ. ಅವಳು ತಾನು ಕಟ್ಟಬೇಕಾಗಿ ಇವರೆಲ್ಲ ಒಪ್ಕೊಂಡಿದ್ದಾರೆ. ಈಗ ನಿನ್ನೇನು ಪ್ರತಿಯೊಬ್ಬರನ್ನು ಕರ್ಸಿ ಕೇಳಿ ಆಗಿದೆ, ಒಂದೊಂದು ಬ್ಯಾಂಕಲ್ಲಿ ಯಾರು ಎಷ್ಟೆಷ್ಟು ಲೋನ್ ಮಾಡಿದ್ದಾರೆ. ಈಗ ಸ್ಪಂದನ ಸೊಸೈಟಿ ಇದೆ, ಮತ್ತೊಂದು ಕೆ ವಿ ಇದೆ, ಅದರಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಎಷ್ಟು ಲೋನ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೇಳಿ ಅವರು ಯಾರು ತಗೊಂಡಿದ್ದಾರೆ ಅಂತ ಮಾಡಿ ಎಲ್ಲ ಮಾಡಿ ಕಳಿಸಿ ಆಗಿದೆ. ಈಗ ಆಯ್ತಾ, ಅವಳು ಒಂದು ತಿಂಗಳಲ್ಲಿ ಎಲ್ಲ ಮುಗಿಸ್ತೀನಿ ಅಂತ ಟೈಮ್ ತಗೊಂಡಿದ್ದ. ಈಗ ಇವರು ಮೊನ್ನೆಯಿಂದನೂ ಎಫ್ ಐ ಆರ್ ಕೊಡು ಅಂತ ಇದ್ದೀನಿ, ನಿನ್ನೆನೂ ಒಂದು ಇವ್ರಿಗೆ ಕೊಡು ಅಂತ ಹೇಳಿದ್ರು, ಇವರೊಬ್ಬರು ಕೊಡೋಕ್ಕೆ ರೆಡಿ ಇಲ್ಲ. ಹಾಂ, ಮೂರು ಪಿಟಿಷನ್ ಆಗಿದೆ ಮತ್ತೆ ಇವ್ರ ಮೇಲೆ, ಮತ್ತು ಉಳಿದವರಿಗೆ ಪ್ರತಿಯೊಬ್ಬರು ಕೊಡಿ, ನಿಮ್ದು ಎಲ್ಲ ಚೆಕ್ ಮಾಡಿ ನಾವು ಹಾಕೊಳ್ತೀವಿ ಅಂದರೆ ನಿಮಗೆ ಅಂತ ಬಂದಿದ್ದೆ. ಯಾರ ಮೇಲೆ ಪಿಟಿಷನ್ ಆಗಿದೆ ಸರ್? ಅವ್ರ ಮೇಲೆ. ಅವ್ರ ಮೇಲೆ. ಈಗ ಇವರು ನನಗೆ ಹೇಳಿರೋ ಪ್ರಕಾರ ಶನಿವಾರನ, ಶನಿವಾರ ಅಲ್ವಾ, ಮೂರನೇ ತಾರೀಕು ನಾಲ್ಕನೇ ತಾರೀಕು ಅವಳು ಓಡೋಗಿದ್ದಾಳೆ ಅಂತ ನೀವು ಮೂರು ಗಂಟೆಗೆ ಸ್ಟೇಷನ್ಗೆ ಬಂದಿರೋದು ಯಾವಾಗ? ಶುಕ್ರವಾರ ದಿನ. ಏನಂದ್ರಿ ಬಂದು ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿದ್ರಿ, ಹೇಳಿದ್ರಾ? ಹಾಂ, ಕಂಪ್ಲೇಂಟ್ ಏನು, ಏನು ಕಂಪ್ಲೇಂಟ್ ಕೊಡೋದಕ್ಕೆ? ನೀವು ನಮಗೆ ದೂರು ದಾಖಲಾಗಬೇಕು ಅಂತ ಹೇಳಿದ್ರಾ? ಅದೇ ದಿನ ಸರ್ ದೂರು ದಾಖಲಾಗಿದೆಯಾ? ಶುಕ್ರವಾರ ನಾವು ಯಾರು ಇರಲಿಲ್ಲ, ಇಲ್ಲಿ ಬಂದಿದ್ದಾರೆ, ಚೀಟಿಂಗ್ ಏನಾಗಿದೆ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ತಗೋ ಕೇಳಿದ್ದಾರೆ ಇವರು. ನೆಕ್ಸ್ಟ್ ಶನಿವಾರ ಬೆಳಗ್ಗೆ ಬಂದಿದ್ದಾರೆ, ನಾವು ಇಲ್ಲೇ ಇದ್ದೀವಿ. ಶನಿವಾರ ಬಂದಾಗ ಅವ್ರು ಯಾರು ಅಂತ ಕರ್ಕೊ ಬರೋಕ್ಕೆ ನಾವೇ ಕಳಿಸಿದ್ದೀವಿ. ಇವರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇನ್ನೂ ಮಾಡಿಲ್ಲ ಪೊಲೀಸ್ ಮಾಡ್ಕೊಂಡು ಎಲ್ಲ ಕಡೆ ತಿರುಗಾಡಿದ್ದಾರೆ. ಯಾರು ಇವರಿದ್ರು ನೋಡಿ, ನಿಮ್ಗೆ ಇವ್ರ ಜೊತೆ ಇದ್ದವ್ರನ್ನೇ ಒಬ್ಬನ ಕರ್ಕೊಂಡೋಗಿದ್ದೀವಿ, ಕರ್ಕೊಂಡಿದ್ದೀವಿ, ಅವ್ನು ಕರ್ಕ ಬಂದು ಎಲ್ಲ ವಿಚಾರಣೆ ಮಾಡಿ ಎಲ್ಲ ಆಗಿದೆ. ಅಂದರೆ ಈಗ ಶನಿವಾರ ದಿನವೂ ದೂರು ದಾಖಲಾಗಲಿಲ್ಲ? ಶನಿವಾರ ಮಾಡಿದ್ದೀವಿ ಅವ್ರದ್ದು. ದೂರು ದಾಖಲಾಗಿದೆಯಾ ಶನಿವಾರ? ಎಫ್ ಐ ಆರ್ ಕಾಪಿ ಕೊಟ್ಟಿದ್ದಾರಾ? ಎನ್ ಸಿ ಕಾಪಿ ಕೊಟ್ಟಿದ್ದೀವಿ. ಎನ್ ಸಿ ಕಾಪಿ ಕೊಟ್ಟಿದ್ದಾರಾ? ಅವ್ರಿಗೆ ಕೊಟ್ಟಿದ್ದೀವಿ. ಎಲ್ಲಿಗೆ? ಅವ್ರು ಯಾರು ಇದ್ರಲ್ಲ ಸುಮಿತ್ರ ಅಂತ, ಬನ್ನಿ ಬನ್ನಿ ಇಲ್ಲಿ. ಕಾಪಿ ಕೊಟ್ಟಿಲ್ಲ, ನಿಮ್ಗೆ ಎಂತಿ ಮಾಡ್ಕೊಂಡಿದೀವಲ್ಲ, ಎಂತಿ ಮಾಡ್ಕೊಂಡು ಏನ್ ಹೇಳಿದ್ವಿ? ಕಾಪಿ ಯಾಕೆ ಕೊಟ್ಟಿಲ್ಲ ಮಾರೇ, ನಾವು ಹೇಳ್ತೀವಿ, ನಾವು ಅವ್ರಿಗೆಲ್ಲ ಹೇಳಿದ್ವಿ, ಹೇಳಿದ್ವಿ ಅಲ್ಲಮ್ಮ, ಇವ್ರೆಲ್ಲ ಎಲ್ಲರನ್ನು ಕರೆದು ಹೇಳಿದ್ವಿ. ಇಲ್ಲ ಆಯ್ತು, ನಿಮ್ದು ಮುಗಿತಲ್ಲ ಇವು, ಮುಗಿದ್ರೆ ಬನ್ನಿ. ಇಲ್ಲ ಇಲ್ಲ, ಲೈವ್ ಇರ್ತದೆ. ಎಂತ ಕತೆ ಅಂತ ಹೇಳ್ತೀನಿ ಬನ್ನಿ ಇವ್ರೇ. ಇದ್ರಲ್ಲಿ ಗುಪ್ತವಾಗಿ ಮಾತಾಡೋದು ಬರೋದಿಲ್ಲ, ನಿಮ್ಮ ಲೈವ್ ಹಂಗೆ ಅಲ್ಲ. ನಾನು ನಿಮ್ಗೆ ಏನು ಹೇಳ್ಬೇಕು ಮತ್ತೆ ನೀವು ಕಂಟಿನ್ಯೂ ಲೈವ್ ಅದನ್ನೇ ಮಾತಾಡ್ಕೊಳ್ಳಿ. ಇಲ್ಲ ಸರ್, ಇದು ಸರ್ಕಾರದ ಆದೇಶ ಇದೆ, ಹೇಳ್ಬೇಕು ಅದನ್ನೇ ಮಾತಾಡ್ಕೊಳ್ಳಿ. ಇವ್ರ ಮುಂದೆನೆ, ನಾ ಎಲ್ಲರ ಮುಂದೆ ಅಂತ ಹೇಳ್ತಿಲ್ಲ, ಇವ್ರ ಮುಂದೆನೆ ಬನ್ನಿ, ನೀವು ಏನಿದೆ ಹೇಳ್ತೀನಿ ಬನ್ನಿ. ಆಮೇಲೆ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡಿ, ಇಲ್ಲೇ ಬಂದು ಮಾತಾಡ್ತೀನಿ. ಅಲ್ಲ, ನಾವು ಒಳಗೂ ನಿಮ್ದು ಸಿಸಿಟಿವಿ ಫುಟೇಜ್ ಆಯ್ತು, ನೀವು ಅದನ್ನ ಆರ್ ಟಿಐದಲ್ಲಿ ತಗೋಬಹುದು. ಅಲ್ಲ ಇದೆಯೇ ಅಂದ್ಮೇಲೆ ನಿಮಗೆ ಹೇಳ್ತೀನಿ ಬನ್ನಿ ಇವ್ರೆ, ನಿಜ ಏನ್ ರಿಯಾಲಿಟಿ ಹೇಳ್ತೀನಿ ಬನ್ನಿ. ಇಲ್ಲೂ ಹೇಳ್ಬೋದಲ್ಲ,
ಇಲ್ಲಿ ಈಗ ಸರ್ಕಾರಿ ಪ್ರತಿ ಸರ್ಕಾರಿ ಕಚೇರಿ ಒಳಗಡೆ ವಿಡಿಯೋ ಮಾಡಬಹುದು. ನನಗೆ ಸಿಸಿಟಿವಿ ಫುಟೇಜ್ ಬೇಡ, ನಿಮ್ಗೆ ಇಲ್ಲಿ ಹೇಳೋಕ್ ಆಗೋದಿಲ್ಲ ಅಂತಂದ್ರೆ ಈಗ ಲೈವ್ ಅಲ್ಲಿ ಹೇಳಿದ್ರೆ ಏನಾದ್ರು ತಪ್ಪಾಗುತ್ತೆ? ಆಗೋದಿಲ್ಲ ಇವ್ರೆ, ಅದಕ್ಕೆ ಕೆಲವೊಂದು ನಮ್ದು ಡಿಪಾರ್ಟ್ಮೆಂಟ್ ಅಲ್ಲಿ ಮ್ಯಾಟರ್ ಇರ್ತವೆ, ಇನ್ವೆಸ್ಟಿಗೇಷನ್ ಅದೆಲ್ಲ ಇಲ್ಲಿ ಓಪನ್ ಆಗಿ ನಾವು ಹೇಳಕ್ ಆಗೋದಿಲ್ಲ, ನೀವು ಬಂದಿರ್ಬೇಕು ಅಂದ್ರೆ ಅವ್ರ ಮೇಲೆ ನೀವು ಬನ್ನಿ, ನಾವ್ ಹೇಳ್ತೀವಿ ಏನಾಗಿದೆ. ಇವರಿಗೂ ಹೇಳಿದೀವಿ, ಇವರಿಗೆ ನಿನ್ನೆ ಹೋಗಿ ಹೇಳಿದ್ವಿ, ಯಾರು ಕೊಡಕ್ ಬಂದ್ರೆ ಮಾತಾಡ್ಬಾರ್ದು ಗಣಪತನ. ಆಯ್ತು, ಈಗ ನಮ್ಗೆ ಒಳಗ್ ಮಾಹಿತಿ ಕೊಡೋದ್ ಬೇಡ, ಈಗಲೇ ಏನಾಗಬೇಕು ಅದನ್ನ ಹೇಳ್ತೀನಿ ಬನ್ನಿ ಅಂತ ಹೇಳ್ತಿರೋದು. ಅಲ್ಲ ಈಗ ದೂರ ದಾಖಲಾಗ್ಬೇಕು ಅಷ್ಟೇ, ಮತ್ತೆ ದೂರ ಎಲ್ಲರಿಗೂ ಕೊಡ ಅಂತ ಹೇಳ್ತಾರೆ. ಇವ್ರು ಹೋಗಿದ್ರಲ್ಲ ಪ್ರತಿಯೊಬ್ಬರಿಗೂ ಮಾಡ್ಕೊಳ್ತಾರೆ, ದೂರ ಕೊಡ್ತೀರಲ್ವಾ? ಈಗ ಬನ್ನಿ ಅಮ್ಮ, ನಿಮ್ಮ ನಿನ್ನೆ ಹೇಳಿದ್ವಿ ಅಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೊಡಿ ಅಂತ. ಇವರು ನಿನ್ನೆ ನಾವು ಅಫ್ಐಆರ್ ಮಾಡ್ತೇವೆ ಅಂತ ಹೇಳಿದ್ರು, ಎಲ್ಲರಿಗೂ ಹೇಳಿ. ಆಮೇಲೆ ಸುಮಾರು ಜನ ಪೊಲೀಸ್ ಅವರು ಬಂದ್ರು, ನಿಮ್ಮ ಹತ್ರ ನೀವು ಎಫ್ಐಆರ್ ಮಾಡಿದ್ರೆ ನಿಮ್ಮ ಹತ್ರ ಪ್ರೂಫ್ ಎಂತ ಉಂಟು, ಕೋರ್ಟ್ ಅಲ್ಲಿ ಹೋಗುವಾಗ ನೀವು ಪ್ರೂಫ್ ಎಂತ ಮಾಡ್ತೀರಾ ಅಂತ ಅವ್ರಿಗೆ ಹೇಳ್ತಿರ್ತಾರೆ. ಯಾರು ನೋಡಿ ಎದುರಿಸೋದು ಅಲ್ಲ, ಮಾಡಬಾರ್ದು ಅವ್ರತ್ರ ಹೇಳಿ. ಮಾತಾಡಬಾರ್ದು ಸರ್, ಒಂದ್ ನಿಮಿಷ ಕೇಳಿ, ನೀವು ನಮ್ಮ ಮಾತಾಡಕ್ಕೆ ಅವಕಾಶ ಕೊಡಲ್ಲ. ಎಫ್ಐಆರ್ ಅಷ್ಟೇ ಬೇಕಲ್ಲ ನಿಮಗೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಎಫ್ಐಆರ್ ಮಾಡಿ ಕೊಡ್ತೀವಿ ಬನ್ನಿ ಅವ್ರೆ. ಅಲ್ಲ ನಾವ್ ಕೇಳೋದಕ್ಕೆ ಒಂದು ಸ್ಪಂದನೆ ಕೊಡೋದಕ್ಕೆ ಬಂದ್ಕೊಂಡು ನಾವ್ ಇಲ್ಲಿ ನಿಂತ್ಕೊಳ್ಳೋದು. ಇನ್ಸ್ಪೆಕ್ಟರ್ಗೆ ಬಹುಶಃ ಅರ್ಥ ಆಯ್ತು ನಾನು ಎಲ್ಲಿಗೆ ಹೋಗ್ಬಹುದು ಮಾತು ಅಂತೇಳಿ, ಬಹುಶಃ ಅರ್ಥ ಆಯ್ತು. ಹಾಗಾಗಿ ಅವರು ಇಲ್ಲಿ ನಿಲ್ಲೇ ಇಲ್ಲ, ಓಡೋದ್ರು ಒಳಗಡೆ. ಏನ್ ಹೇಳ್ಬಹುದು ನಾನು, ಎಫ್ಐಆರ್ ಮಾಡ್ಕೊಳ್ಳೋದಕ್ಕೆ ಇವರು ಪ್ರೂಫ್ ತಂದ್ಕೊಳ್ಳೋದಿದ್ರೆ ಸರ್ ನೀವು ಏನಕ್ಕೆ ಇಲ್ಲಿ ಕೆಲಸ ಮಾಡೋದು ಅಂತ ನಾವು ಕೇಳ್ತೀವಿ. ಬಹುಶಃ ಅದೇ ಕಾರಣಕ್ಕೆ ಹೋಗಿ. ಆಮೇಲೆ ಇನ್ನೊಂದೇನಂತಂದ್ರೆ, ಇದು ಲೈವ್ ಅಲ್ಲಿ ಹೇಳೋದಕ್ಕೂ ಕಷ್ಟ, ಬೇರೆ ಬೇರೆ ಮ್ಯಾಟ್ರ್ ಇರುತ್ತಂತೆ. ಏನೇನು ಮ್ಯಾಟ್ರ್ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಹತ್ರ ಒಳಗಡೆ ಬಂದೇ ಮಾತಾಡಿ ಅಂತ ಹೇಳ್ತಾರೆ, ಆದರೆ ನಾವು ಒಳಗಡೆ ಹೋಗಿ ಮಾತಾಡೋದಕ್ಕೆ ತಯಾರಿಲ್ಲ. ಯಾಕೆ ಅಂತಂದ್ರೆ ನಾಳೆಗೆ ಇವ್ರ ಮೇಲೂ ಇವ್ರಿಗೂ ನಮ್ಮ ಮೇಲೆ ಒಂದಿಷ್ಟು ಅವಿಶ್ವಾಸ ಮೂಡಬಹುದು. ಇವರೂ ನಾಳೆಗೆ ಏನೋ ಅಮೇಧ್ಯ ತಿನ್ಕೊಂಡು ಹೋಗ್ತಾರೇನೋ ಅಂತೇಳಿ ನಮ್ಮ ಮೇಲೂ ಅವಿಶ್ವಾಸ ಮೂಡ್ಬೋದು. ಕೊನೆಗೆ ನಾವು ಏನೂ ಇಲ್ದೇನೆ, ಲೈವ್ ಇಲ್ದೇನೆ, ನಮಗೊಂದು ಪ್ರೂಫ್ ಇಲ್ದೇನೆ ನಾವು ಒಳಗೋಗಿ ಕೂತ್ಕೊಂಡ್ರೆ ನಾಳೆ ನಮ್ಮ ಮೇಲೂ ಅವರು ಒಂದು ಸುಳ್ಳು ಕೇಸ್ನ ದಾಖಲೆ ಮಾಡ್ಬೋದು. ಬಹುತೇಕ ಪೊಲೀಸ್ ಸ್ಟೇಷನ್ಗಳಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು KRS ಪಕ್ಷ ಇಂತಹ ಕೆಲಸಗಳನ್ನ ಕಡಾಖಂಡಿತವಾಗಿ ನಿಲ್ಲಿಸಬೇಕು ಅಂತೇಳಿನೇ ಕೆಲಸ ಮಾಡ್ತಿರುವಂಥದ್ದು. ನೀವೆಲ್ಲ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ ಪೇಜ್ಗಳನ್ನು ಯೂಟ್ಯೂಬು ಇನ್ಸ್ಟಾಗ್ರಾಮು ಇವೆಲ್ಲ ಉಪಯೋಗಿಸ್ತಾ ಇರುವಂಥವ್ರು ನೋಡ್ತಾ ಇದ್ದಾರೆ. ಮತ್ತು ಪೊಲೀಸ್ನವ್ರಿಗೂ ಗೊತ್ತಿದೆ KRS ಪಕ್ಷ ಏನು ಕೆಲಸ ಮಾಡುತ್ತೆ, ಯಾಕೆ ಈ ರೀತಿ ಕೆಲಸ ಮಾಡ್ತಾ ಇದೆ ಇದೆಲ್ಲ. KRS ಪಕ್ಷ ಇವಾಗ ಬಂದ್ಕೊಂಡು ಈ ಕೆಲಸ ಮಾಡೋದಕ್ಕೆ ಕಾರಣ ಏನಾದರೂ ಏನು, ಯಾವ ಕಾರಣಕ್ಕಾಗಿ ಇಂತಹ ಅಕ್ರಮಗಳು ನಡೀತಾ ಇದೆ? ನಾವು ಕಟ್ಕೊಂಡಿರುವಂತಹ ವ್ಯವಸ್ಥೆಯಲ್ಲಿ ಇವತ್ತು ಜನಸಾಮಾನ್ಯರ ಕೆಲಸ ಯಾಕೆ ಆಗ್ತಾ ಇಲ್ಲ? ಹಾಗಾದ್ರೆ ಇದಕ್ಕೆಲ್ಲ ಏನು ಕಾರಣ? ಇದು ಇದಕ್ಕೆಲ್ಲ ಮೂಲ ಕಾರಣ, ಈ ಕಾರ್ಯಾಂಗ ವ್ಯವಸ್ಥೆಯ ವೈಫಲ್ಯಕ್ಕೆ ಕಾರಣ ಶಾಸಕಾಂಗ. ಇವತ್ತು ನಾವು ಅಯೋಗ್ಯರನ್ನ ಮತ ಹಾಕಿ ಗೆಲ್ಲಿಸಿ ಇವತ್ತು ನಮ್ಮ ಪರ ಕೆಲಸ ಮಾಡೋದಕ್ಕೆ ಅವ್ರಿಗೆ ಎಚ್ಚರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಗೆಲ್ಲಿಸಿದಂತ ಅಯೋಗ್ಯರು, ಈ ಪರಮೇಶ್ವರ್ ಗೃಹ ಸಚಿವರು ಅಯೋಗ್ಯರು ಯೋಗ್ಯರಾಗಿದ್ದಿದ್ರೆ ಇವತ್ತು ಅವರು ಒಂದು ನಿರ್ದೇಶನ ಕೊಡಬೇಕು ಪೊಲೀಸ್ನವರಿಗೆ ಅಥವಾ ಗೃಹ ಇಲಾಖೆಗೆ ಅಥವಾ ಬೇರೆ ಬೇರೆ ರೀತಿಯ ಎಲ್ಲ ಇಲಾಖೆಗೂ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಪ್ಪ, ಜನರ ಪರ ಕೆಲಸ ಮಾಡ್ರಪ್ಪ, ಜನರಿಗೆ ಏನಾದರೂ ಅನ್ಯಾಯ ಆದರೆ ದೌರ್ಜನ್ಯ ಆದರೆ ತಕ್ಷಣಕ್ಕೆ ಅವ್ರನ್ನ ಕೂಡಿಸ್ಕೊಂಡು ಗೌರವಯುತವಾಗಿ ಅವ್ರನ್ನ ನೋಡಿಕೊಂಡು ಅವ್ರಿಗೆ ಅವರ ಮನಸ್ಥಿತಿ ಅವರ ಆತ್ಮಸ್ಥೈರ್ಯ ಕುಂದೋ ಹಾಗೆ ನೀವು ನಡ್ಕೊಂಡ್ಬೇಡ್ರಪ್ಪ ಅಂತೇಳಿ ಎಚ್ಚರಿಕೆ ಕೊಡೋದಕ್ಕಾಗಿ ಅಲ್ವಾ ನಾವು ಮತ ಹಾಕಿ ಜನಪ್ರತಿನಿಧಿಗಳನ್ನ ಗೆಲ್ಸಿರೋದು? ಮತ್ತೇನಕ್ಕೆ, ಯಾಕೆ ಗೆಲ್ಸಿದ್ದೀರಾ? ನಮ್ಮನ್ನ ನೋಡ್ಕೊಳ್ಳೋದಕ್ಕಲ್ವಾ? ನಮ್ಮ ಕೆಲಸ ಮಾಡಬೇಕಾಗೆ ನಮ್ಮ ಕೆಲಸ ಮಾಡೋದಕ್ಕೆ ಇರುವಂತಹ ನಮ್ ಕೆಲಸ ಮಾಡೋದಕ್ಕೆ ನಾವು ಕಟ್ಕೊಂಡಿರುವಂತಹ ವ್ಯವಸ್ಥೆನಲ್ಲಿ ಅಧಿಕಾರಿಗಳು ಇಲಾಖೆಯ ಪ್ರತಿ ಸರ್ಕಾರಿ ಸಿಬ್ಬಂದಿಗಳು ನೌಕರರು ನ್ಯಾಯವಾಗಿ ಕೆಲಸ ಮಾಡ್ಲಿ, ಇಲ್ಲ ಅಂತಂದ್ರೆ ನಾನು ನನ್ನ ಜನಪ್ರತಿನಿಧಿಗೆ ಹೇಳ್ತೀನಿ. ಅದೇ ಕಾರಣಕ್ಕಲ್ವಾ ನಮ್ಗೆ ಜನಪ್ರತಿನಿಧಿ ಬೇಕಾಗಿರೋದು? ಮತ್ತೆ ಯಾವ ಕಾರಣಕ್ಕಾಗಿ ಬೇಕಾಗಿದೆ? ಆ
ಏನ್ ನಮ್ ಚುನಾವಣೆ ಟೈಮಲ್ಲಿ 2,000 ರೂಪಾಯಿ ನೋಟು, ಅಯೋಗ್ಯನಿಗೆಲ್ಲ ಓಟು, ಇದಕ್ಕಾಗ ನಾವು ಜನಪ್ರತಿನಿಧಿ ಆರಿಸೋದು. ಹಾಗಾಗಿ ಈ ಅಯೋಗ್ಯ ಇವರು ಗೃಹ ಸಚಿವರು, ಇದು ನೇರ ಹೊಣೆ ಗೃಹ ಇಲಾಖೆ. ನಾಳೆ ಇಂತಹ ಪ್ರಕರಣಗಳು ಪ್ರತಿ ಬಾರಿ ಮರುಕಳಿಸ್ತು ಅಂತಂದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಈ ಇವರಿಗೆ ವಂಚನೆ ಮಾಡಿಕೊಂಡು ಪಂಗನಾಮ ಹಾಕಿ ಓಡೋದಂತ ಮಹಿಳೆ, ಅವಳ ತಂಡ ಒಬ್ಳೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ಜೊತೆಗೆ ಏನೋ ಒಂದು ತಂಡ ಇದೆ, ಅದು ಪ್ರೊಟೆಕ್ಟ್ ಆಗಿದೆಯೋ, ಅವಳು ಬೆಳಕಿಗೆ ಬರಲಿಲ್ವೋ, ಏನೋ ಅಂತ ಗೊತ್ತಿಲ್ಲ. ಅವಳು ಸಿಕ್ಕಿದ್ದಾಳೆ, ಅವಳ ಹತ್ರ ಅವ್ರು ಮಾಡಿರುವಂತ ಹಲಕ ಕೆಲಸವನ್ನ ಕುಕ್ಕಿಸೋದಕ್ಕೆ ನಮ್ಮಲ್ಲಿ ಆಗ್ಲೇ ಇಲ್ಲ. ನಾವು ಈ ಕಾನೂನು ಇದೆ, ಸಂವಿಧಾನ ಇದೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ, ಈ ವ್ಯವಸ್ಥೆ ಕಟ್ಕೊಂಡಿದೀವಿ, ಎಲ್ಲರೂ ಇದ್ದಾರೆ, ಆದ್ರೂ ಅವಳನ್ನ ಕಕ್ಕಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಏನ್ ಕಾರಣ? ಹಾಗಾಗಿ ಇದನ್ನ ಕಕ್ಕಿಸ್ಲಿಲ್ಲ ಅಂತಂದ್ರೆ ಅವಳ ತಂಡ ಇಲ್ಲೊಂದೇ ಅಲ್ಲ, ಇವಳಿಗೆ ನ್ಯಾಯ ಸಿಗದೇನೆ ಇವಳಿಗೆ ಇವರಿಗೂ ಅನ್ಯಾಯ ಆಯ್ತು ಅಂತಂದ್ರೆ ಅವಳಿಗೆ ನಾನು ಗೆದ್ಲು ಅಂತೇಳನಾದ್ರೂ ಅವಳು ಗೆದ್ದು ಬೀಗದ್ದೆ ಆಗಿದ್ರೆ ಅವಳ ತಂಡ ಇನ್ನು ಇವತ್ತು ಪ್ರತಿ ತಾಲೂಕಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ಊರಲ್ಲಿ, ಪ್ರತಿ ಮಜರೆಗಳಲ್ಲಿ ಇಂತಹ ಅಕ್ರಮಗಳನ್ನ, ವಂಚನೆ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಹೋಗ್ತಾಳೆ. ಇದು ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಸಂದೇಶ. ಹಾಗಾಗಿ FIR ಅನ್ನು ತಕೊಳ್ತೆ ಅಂತ ಹೇಳಿದ್ದಾರೆ. ಈಗ ನೋಡೋಣ, ನಾವೀಗ SHOಗೆ ದೂರು ದಾಖಲು ಮಾಡೋಣ, ಅವ್ರ ಹತ್ರನೇ ಕೇಳೋಣ ನಮ್ಗೆ ದೂರು ದಾಖಲು ಮಾಡೋದಕ್ಕೆ ಅವಕಾಶ ಇದೆಯೋ ಇಲ್ವ ಅಂತ. ಹಾಗಾಗಿ ಬನ್ನಿ, ಈಗ ನೀವು ಇಲ್ಲೇ ತಗೊಳ್ಬೋದಲ್ಲ ಸರ್, ಬನ್ನಿ ಲೈವ್ ಇರ್ಲಿ, ಒಳಗೆ ಬೇಡ ಅವ್ರಿಗೆ, ಒಳಗೆ ಲೈವ್ ಇದ್ರೆ ಕಷ್ಟ ಆಗುತ್ತೆ, ನೀವೇ ತಗೊಳ್ಳಿ ಪರವಾಗಿಲ್ಲ, SHO ನಿಮ್ಮಾದ್ರೂ ನೀವು ತಗೊಳ್ಬೋದು. ಯಾರಾದ್ರೂ ಒಂದ್ ಸ್ವಲ್ಪ ಜನ ಬನ್ನಿ, ಒಂದ್ 2-3 ಜನ ಮಾತಾಡ್ಬೋದು. ಅಲ್ಲಿ ಒಳಗೆ ಕೊಡು ನಂಗೆ. ಆಗದಿಲ್ಲ FIR ತಗೊಳಕ್ಕೆ ಪೊಲೀಸ್ ಕುಮಾರ್ ಜಡ್ಜ್ಮೆಂಟ್ ಇದೆ ಹೈಕೋರ್ಟ್ ಅಂತ ತೆಗೆದು ನೋಡಿ. ಈ ಫೈನಾನ್ಸಿಯಲ್ ಮ್ಯಾಟರ್ ಅಲ್ಲಿ ನಮಗೆ ಟೈಮ್ ಇರ್ತದೆ, ತಕೊಂಡು ಎಲ್ಲ ಮಾಡ್ಬೇಕು. ನಿಮ್ ಬದಲೇ ಹೇಳಿದ್ದಲ್ಲ, ನಿಮ್ದೊಂದು ಬಾಂಡ್ ಇದೆ ಅದ್ರ ಸಲುವಾಗಿ ಅವರಿಗೆ ಹೆಲ್ಪ್ ಆಗ್ತದೆ ಅಂತ ಕಂತ ಹೇಳಿದ್ದಲ್ಲ. ಇದ್ರ ಬಿಟ್ಟು ಈಗ ನಮಗೆ ಎದುರು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತಿದಲ್ಲ, ಹೋಗಿ ತಗೊಂಡು ಫೋನ್ ಮಾಡಿ. ನಿಮ್ಮದೊಂದೇ ಗ್ರೂಪ್ ಇರೋದು, ನಾವು ಅದನ್ನ ಹೇಳ್ತಿರೋದು. ಈಗ ಬಂದ್ರು ಬಂದ ಕೂಡ FIR ತಗೊಂಡು ಆಗಿಲ್ಲ, ಎಲ್ಲ ಆಗಿದ್ದಾರೆ ನಿಮ್ ಗೊತ್ತ ಗೊತ್ತಿದೆಯಲ್ಲ. ಮಾತಾಡಿದ್ರು ನೀವು ಮಾತಾಡಿ, ಅವರು ಯಾರು ಅವರ ಉತ್ತರ ಹೇಳಬೇಕು. ನಾವು ಪೊಲೀಸ್ ಬೆಳೆ ಒಂದು ಅಣ್ಣ ಬಂದಿದ್ರು, ಏನಂತ ಅವ ಎಂತ ಹೇಳಿದ್ದ, ಅಂಜುಮಿಗೆ ಎಂತಗೆ ತಗೊಂಡು ಬಂದ್ರಿ ನೀವು, ಅಂಜುಮಿಗೆ ಎಂತ ತಗೊಂಡು ಬಂದ್ರಿ ನೀವು, ನೀವು ಸರಿ ಇದು ಮಾಡಿಲ್ಲ ಅಂತ ಹೇಳಿದ್ರು. ಅವ್ರಲ್ಲಿ ಎಲ್ಲ ಪೊಲೀಸ್ ಅವರು ಎದುರಲ್ಲಿ ಹೋಗಿ ಎಲ್ಲಿ ಇಟ್ಟಿದ್ರು ಕೇಳಿ ಅವ್ರ ಹತ್ರ ಬೇಕಾದ್ರೆ ಸಿಸಿ ಕ್ಯಾಮ್ರಾ ಹೋಗಿ ನೀವು ನೋಡಿ, ಸಿಸಿ ಕ್ಯಾಮ್ರಾ ಇಲ್ಲಿ ಪೊಲೀಸ್ ಕೇಳಿ ಮುಂದೆ ನಾವು ವಿಡಿಯೋ ಮಾಡಬಾರ್ದ, ವಿಡಿಯೋ ಮಾಡ್ಲಿಕ್ಕಿಲ್ಲ. ನೀವು ಆಟ ಏನಾದ್ರು ಬೇಕಾದ್ರೆ ತಗೊಂಡು ಅಲ್ಲಿ ಅಲ್ಲಿ ಮಾಡಬಹುದು, ಆಟ ಏನಾದ್ರು ಬೇಕಾದ್ರೆ ತಗೊಂಡೋಗಿ ಮಾರೇ. ಸುಖ ಸುಮ್ಮನೆ ಮಾಡೋದು ಆಯ್ತು, ನಾವು ಇಷ್ಟ ಹೇಳಿದ್ದು. ನೀವು ಪ್ರತಿಯೊಬ್ಬರದ್ದು ನಾವು ಇಲ್ಲ ತಗೊಳ್ತೇವೆ, ಪಿಟಿಷನ್ ಕೊಡಿ, ನೀವು ಪ್ರೂಫ್ ತಂದು ಕೊಡಿ, ಅದ್ರ ಮೇಲೆ FIR ಮಾಡ್ತೀವಿ ಅವ್ರು ಹೇಳಿದ್ದು. ಹೇಳಿದ್ರು FIR ಅಲ್ಲಿ ನೀವು ಕೊಡ್ಬೇಕು, ನಿಲ್ಲ ಮಾರೇ, ನಾವು ಮಾತಾಡ್ತೀನಿ ಆಮೇಲೆ ಮಾತಾಡು. FIR ಪ್ರತಿಯೊಂದು ಕೇಸ್ ಬಂದಿಂದ FIR ಮಾಡೋಕ್ಕಾಗೋದಿಲ್ಲ. ಫಿನಾನ್ಷಿಯಲ್ ಮ್ಯಾಟರ್ ಅಲ್ಲಿ ಲಲಿತ್ ಕುಮಾರ್ ಜಡ್ಜ್ಮೆಂಟ್ ಇದೆ, ಅದ್ರ ಪ್ರಕಾರ ಮಾಡಬೇಕಾಗ್ತದೆ. ಇವ್ರದೊಂದು ಮಾಡ್ತೀವಿ ಅಂದಿದ್ದು, ಇವ್ರ ಹತ್ರ ಬಾಂಡ್ ಇತ್ತು, ಇವರು ಮತ್ತೆ ಚೆಕ್ ತಗೊಂಡಿದ್ರು, ಅದಕ್ಕೆ ನೀವು FIR ಕೊಡಿ ಅಂತ ಇವ್ರಿಗೆ ಹೇಳಿದ್ರು. ಇವ್ರಿಗೆ ಅದನ್ನು ಹೇಳಿದ್ರು ಮೊನ್ನೆ,
ನೋಡಿ ಅಮ್ಮ, ನೀವು ನೀವು ಒಂದೇ ಎಫ್ ಆರ್ ಬಿಟ್ಟರೆ ಅವ್ರು ಯಾರು ಉಳಿಲಿಕ್ಕಿಲ್ಲ ನೋಡಿ, ನಿಮ್ಮ ಪ್ರಕಾರ ಅವರಿಗೆಲ್ಲ ಹೆಲ್ಪ್ ಮಾಡಬೇಕು, ಒಂದ್ಸಲ ಕಳಿಸ್ತೀವಿ ಅದ್ರ ಮೇಲೆ ನೋಡಿ ಅಂತ. ನಿನ್ನ ಕಳಿಸ್ತೀವಿ ನೈಟ್ 10 ಗಂಟೆ ತನಕ ಪ್ರತಿಯೊಬ್ಬರನ್ನು ಕಳಿಸ್ತೀವಿ ಎಲ್ಲ ಮಾತಾಡಿ ಆಗಿದೆ, ಹೌದಾ ಇಲ್ಲಮ್ಮ? ಹಾ, ಮತ್ತೆ ಈಗ ನಮ್ಮ ಹತ್ತಿರ ಪೊಲೀಸರ ಮೇಲೆ ಹಾಕ್ತಾರಲ್ಲ, ನಮಗೆ ಅವಶ್ಯಕತೆ ಇಲ್ಲಮ್ಮ. ಎಫ್ ಆರ್ ಬೇಡ ಅಂದ್ರೆ ಆಯ್ತು ಬಿಡಿ ಅಮ್ಮ, ನೀವು ಎಫ್ ಆರ್ ಇದೆ ನಿಮ್ಮ ಈಗ ಪ್ರೂಫ್ ಅನ್ನ ಇವರು ಎಲ್ಲಿಂದ ಬಂದು ನ್ಯಾಯ ಕೇಳಬೇಕಾಗಿದೆ? ಒಂದು ನಿಮಿಷ ಆಯ್ತು, ನೀವು ನೀವು ಹೇಳಕ್ ಪ್ರಶ್ನೆ ಅಂತ ಮಾಡ್ತೀನಿ. ಅಕೌಂಟ್ ಇವ್ರ ಹೆಸರು ಮಾಡ್ತಿದ್ದೆ, ಅವ್ರನ್ನ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋದನ್ನು ಇಲ್ಲಿ ಕಳಿಸಿ ನಿನ್ನೆ. ಅಕೌಂಟ್ ಇವ್ರ ಹೆಸರಲ್ಲಿ ಇದೆ, ಅವರು ಬ್ಯಾಂಕ್ ಅವ್ರು ಇವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ನೋಡಿ ಅಮ್ಮ ನಿಮ್ಮ ಇದಕ್ಕೆ ಅಕೌಂಟಿಗೆ ದುಡ್ಡು ಬಂದಿದೆ, ನೀವು ಬಂದು ಇದು ಕೊಡಿ, ಬೇಡ ನಾವು ಕೊಡೋದಿಲ್ಲ, ಅವಳು ಎಲ್ಲ ಅಂಜು ಮಾತ್ರ ಕೊಡಿ, ಅವಳು ತಗೊಳ್ತಾರೆ ಈ ರೀತಿ ಹೇಳಿ ಫುಲ್ ಕ್ಯಾಶ್ ಇವ್ರು ತಗೊಂಡು ಹೋಗಿ, ಕ್ಯಾಶ್ ತಗೊಂಡು ಹೇಳಿದ್ರು ಅಂಜುಮನೆ ತಗೊಂಡು ಹೋಗಿದ್ದಾನೆ ಅಂತ ಹೇಳೋದಕ್ಕೆ ಅದು ಕೂಡ ಒಂದು ಎವಿಡೆನ್ಸ್. ಹಂಗಲ್ಲ ಇವ್ರೆ, ಕ್ಯಾಶ್ ಇವ್ರು ತಗೊಂಡು ಹೋಗಿ ಅಂಜುಮ ಕೊಟ್ಟಿದ್ದಾರೆ, ಆಮೇಲೆ ಕಲೆಕ್ಷನ್ ಮಾಡ್ಕೋಬೇಕಿದ್ರೆ ನಮ್ಮನ್ನು ಕೇಳ್ಬೇಡಿ, ನೀವು ಅಂಜುಮನ್ ಕೇಳಿ ಆಯ್ತಾ? ಹೀಗೆ ಎಲ್ಲ ಕೂಡ್ತಿದ ಮೇಲೆ ಅವ್ಳು ಎಷ್ಟಾಯ್ತು ನಿನ್ನ ಇದಾಗಿದ್ದು? 35-36 ಜನ. ಹಾ, 36 ಜನದ್ದು ಇಲ್ಲ, ಇವ್ರು ಇವ್ರದ್ದು ನಾ ತಗೊಂಡಿದ್ದೀನಿ, ಅದರಲ್ಲಿ ಕೆಲವೊಬ್ರದ್ದು ಅವಳು ತಾ ತಗೊಂಡಿಲ್ಲ ಅಂತ ಹೇಳಿದ್ದಾಳೆ ನಿನ್ನೆ. 36 ಜನದ್ದು ತಗೊಂಡು ಇದು 1 ತಿಂಗಳು ಟೈಮ್ ತಗೊಂಡು ತನ್ನೊಂದು ಜಾಗ ಇದೆ, ಅದನ್ನು ಮಾರಿ ಅದನ್ನ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಅಷ್ಟು ಬೇಡ ಅಂತ ಕೊಟ್ಟು ಹೋಗ್ಲಿ, ನಮ್ಗೇನಿಲ್ಲ. ಈಗ ಮತ್ತೊಂದು ಹೇಳ್ಬಿಡ್ತೀನಿ, ಇವ್ರು ಯಾರು ಬಂದಿದ್ನು ಡೈರೆಕ್ಟ್ ಎಫ್ ಐ ಆರ್ ತಗೊಳಕ್ ಆಗೋದಿಲ್ಲ, ಪಿಟಿಷನ್ ತಗೊಂಡು ಎನ್ಕ್ವೈರಿ ಮಾಡಿ ಎಫ್ ಐ ಆರ್ ಮಾಡಬೇಕು. ಈಗ ಇದು NCR ಮಾಡ್ಬೋದು, NCR ಮಾಡಿ, NCR ಮಾಡಿ ನೀವು ಕೋರ್ಟ್ ಆದೇಶ ತಗೊಂಡ್ರೆ ಇದ್ರ ಬಗ್ಗೆ ತನಿಖೆ ಮಾಡಬಹುದು ಅಂತೇಳಿ ತನಿಖೆ ತಗೊಂಡ್ರೆ, ನೀವು ಆ ತನಿಖೆಯಲ್ಲಿ ಇವ್ರು ಯಾರಿಗೆಲ್ಲ ವಂಚನೆ ಮಾಡ್ಕೊಂಡು ಹೋಗಿದ್ದಾರೋ ಅವರು ಆರೋಪ ಮಾಡಿರುವಂತ ಕೃತ್ಯಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಆಧಾರಗಳನ್ನ ನೀವು ಆ ತನಿಖೆ ಮೂಲಕ ಕಲೆ ಹಾಕ್ಬಹುದು. ಕೆಲಸವನ್ನ ಮಾಡ್ಬೇಕು. ನಾವ್ ಅದನ್ನ ಹೇಳಿದ್ದಲ್ಲ, ನಾವ್ 3 ದಿನದಿಂದ ಹೇಳ್ತಿರೋದು ಇದನ್ನೇ, ಅವ್ರಿಗೆ ನಾವೇನ್ ಬೇರೆ ಹೇಳಿಲ್ಲ, ಬೇರೆ ಹೇಳಿದ್ವು ಅಮ್ಮ. ಸರಿ, ಈಗ ಇವರು ಏನು ಅವರಿಗೆ ಹಣ ಕೊಟ್ಟು ವಂಚನೆಗೆ ಒಳಗಾಗಿ ಹೋದಂತ ಅವರು ಅವ್ರು ಬಂದು ದೂರು ಸಲ್ಲಿಸೋದಕ್ಕೆ ಸಾಧ್ಯ ಇಲ್ವಾ? ಇದೆ ನಿನ್ನೆಯಿಂದ ಕೊಡಿ ಅಂದ್ರೆ ಇವರೇ ಎಲ್ಲ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅವ್ರು ಬಿಟ್ಟು 3 ಜನ ಮಾತ್ರ ಕೊಟ್ಟಿದ್ದಾರೆ ಪಿಟಿಷನ್, ಎಲ್ಲರೂ ಸೇರಿ ಒಂದ್ ಪೇಪರ್ ಅಲ್ಲಿ ಫೈಲ್ ಆಗೋದಿಲ್ಲ, ಪ್ರತಿಯೊಬ್ಬರು ಕೊಡ್ಬೇಕಾಗ್ತದೆ, ಎಲ್ಲರೂ ಸೇರಿ ಹೆಂಗೆ ಕೊಡ್ತೀರಿ? ಪ್ರತಿಯೊಬ್ಬರು ಕೊಡ್ತಾರಲ್ಲ, ಪ್ರತಿಯೊಬ್ಬರು ಕಂಪ್ಲೇಂಟ್ ಕೊಡಿ, ಅದು ನಿಮ್ಗೆ ನಿಮ್ದೇನು ಹೇಳಿದ್ರು ಸಾಕ್ಷಿ, ಯಾಕಂದ್ರೆ ನೀವು ಪಡ್ಕೊಂಡಿರೋ ಹಣಕ್ಕೆ ನೀವು ಸಾಕ್ಷಿ, ಅಲ್ಲಿ ಹಣ ಬೇಕಾದವರು ಕಂಪ್ಲೇಂಟ್ ಕೊಡಿ. ನಿನ್ನೆ ನಾವು ಹೇಳಿದ್ವಿ ಇಲ್ಲಕ್ಕೆ ಎಲ್ಲರಿಗೂ ಕೊಡಿ ಅಂತ ಹೇಳಿದ್ರೆ ಎಲ್ಲರೂ ಇದು ಹೋಗಿದ್ರು, ನಾವೇನ್ ಮಾಡಬೇಕು? ಪ್ರತಿಯೊಬ್ಬರು ಯಾವ ರೀತಿ ಕೊಡ್ಬೇಕು ಅಂದ್ರೆ, ಈ ದಿನ ನಾವು ಹೋಗಿ ಬ್ಯಾಂಕ್ ಅಲ್ಲಿ ಇದನ್ನು ಹೇಳಿದ್ದೀನಿ, ಈ ಬ್ಯಾಂಕ್ ಅಲ್ಲಿ ನಾವು ಲೋನ್ ಮಾಡಿದ್ವಿ, ಇವ್ರು ಕರ್ಕೊಂಡು ಹೋಗಿ ಲೋನ್ ಮಾಡ್ತಾ ಇದ್ದೀವಿ ಅಂದ್ರೆ ಬೇರೆ 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 ಅದ್ರ ಮೊಬೈಲ್ ಇಟ್ಟು ಮಾಡಿದ್ವಿ. ಇಡಬಹುದು ನೀವು ತಗೊಂಡು ಹೋಗಿ, ನೀವು ಪ್ರತಿಯೊಬ್ಬರ ಹೆಸರಲ್ಲೂ ಕೊಡಿ, ಯಾವ ಬ್ಯಾಂಕ್ ಅಲ್ಲಿ ತೆಗೆದ್ರೆ ಯಾವ ದಿನ ನಿಮ್ಮ ಅಕೌಂಟಿಗೆ ಹಣ ಬಂತು, ನೀವು ಯಾವ ದಿನ ಅದನ್ನ ತಗೊಂಡು ಹೋಗಿ ಅದನ್ನು ನಿಮಗೆ ಕೊಟ್ಬೇಕು, ಇವನ್ನೆಲ್ಲ ಡೀಟೇಲ್ ಆಗಿ ಕೊಡಿ ಅಂದ್ರೆ ಒಬ್ರು ಕೊಡದೆ ಹೋಗಿದಾರೆ. ನಿನ್ನೆ ಇವ್ನಿಗೆ ಕೊಟ್ಟಿದ್ರ ಪಿಟಿಷನ್ ಕೊಡಿ ಅಂತ ಹೇಳಿದ್ರು, ಎಷ್ಟ್ ಜನ ಕೊಟ್ಟಿದ್ರಿ? ಕೊಡೋಕ್ ಬಂದಿದ್ರು ಸರ್, ಸ್ವಲ್ಪ ಜನ ಕೇಳಿ, ಪ್ರತಿಯೊಬ್ಬರಿಗೂ ಪೂರ್ತಿ ಕೇಳಿದ್ವಿ ಎಲ್ಲ ಕೇಳಿ. ಈಗ ನಮ್ಗೆ ಪೇಷನ್ಸ್ ಇಲ್ಲ, ನಾವು ಮಾಡೋದಿಲ್ಲ, ನೀವ್ ಏನ್ ಕೊಡ್ತೀರಿ? ನೀವು ಪ್ರತಿಯೊಬ್ರು ಬರೆದು ಕೊಡಿ ಆಯ್ತಾ? ನಾವು ನಿನ್ನ 3 ದಿನದಿಂದ ನಿಮ್ಗೆ ಎಷ್ಟೇ ಮಾಡಿದ್ರು, ಪ್ರತಿಯೊಂದು ಹೋಗಿ ನಮ್ ತಪ್ಪು ಬೇಕಂತ ಹೇಳಿದ್ರಲ್ಲ, ಬೇಡಮ್ಮ ನಿಮ್ದೇನಿದೆ ಕೊಡಿ, ನಾವೆಲ್ಲ ಪ್ರತಿಯೊಂದು ಪಿಟಿಷನ್ ಮಾಡ್ಕೊಂಡು ಆಮೇಲೆ ದಾಖಲಾತಿ ಇದೆಲ್ಲ ಆದ್ಮೇಲೆ ನಾವು ಬೇಕಾದ್ರೆ ಎಫ್ ಐ ಆರ್ ಕೊಡ್ತೀವಿ, ನಿಮ್ಗೆ ಅದಾಗಿಲ್ಲ ಅಂತ ಪಿಟಿಷನ್ ಕಾಪಿ ಇಟ್ಕೊಳ್ಳಿ, ಹೋಗಿ ಕೋರ್ಟಿಂದ ಹೋಗಿ ತನಕ ಬನ್ನಿ, ಎಫ್ ಐ ಆರ್ ಮಾಡಿಸ್ಬೋದು ಎಂತೀರಿ? ಈಗ ಎನ್ಸಿ ಆಗಿರೋದಕ್ಕೆ ನೀವು ಕೋರ್ಟ್ ಆದೇಶ ತಗೊಂಡು ತನಿಖೆ ಮಾಡಿ, ನಾವಲ್ಲ ಅವ್ರು ತಗೊಂಡು ಬರ್ಬೇಕು, ಅವ್ರು ತಗೊಂಡು ಬರ್ಬೇಕು ಎನ್ಸಿ ಆರ್. ಅಲ್ಲ ಈಗ ನಿಮ್ಗೆ ಆದೇಶವನ್ನ ಕೋರ್ಟ್ ನೀವು ಪಡ್ಕೊಳ್ಬಹುದು ಅಲ್ಲ, ಎನ್ಸಿ ಆಗಿದೆ ಪ್ರೂಫ್ ಡಾಕ್ಯುಮೆಂಟ್ಸ್ ಮೇಲೆ ನಾವು ನೆಕ್ಸ್ಟ್ ಅದನ್ನ ನಾವು ರೆಫರ್ ಮಾಡ್ಕೋಬಹುದು. ಪ್ರೂಫ್ ಸಿಕ್ಕಿದ್ರೆ, ಪ್ರೂಫ್ ಸಿಕ್ಕಿಲ್ಲ ಅಂದ್ರೆ ಅವರೇ ಹೋಗಬೇಕಿದ್ರೆ ನಮ್ಗೆ ಎಫ್ ಐ ಆರ್ ಆಗ್ಬೇಕು ಅಂತ ಹೇಳಿ ರೆಫರ್ ಮಾಡಿ ಕೊಡ್ತಾರೆ ಕೋರ್ಟಿಂದ. ಇವ್ರು ಎನ್ಸಿ ಆದ್ಮೇಲೆ ನೀವು ಅವ್ರು ಹಾಕಿ ನೀವು ಪ್ರೊಡಕ್ಟ್ ಮಾಡ್ತಾರೆ ಮಾಡ್ಬೋದು. ಈಗ ಯಾರ್ಯಾರಿಗೆ ನಿಮ್ಗೆ ನ್ಯಾಯ ಬೇಕು ಅಂತವ್ರು ಹಣ ಕಳ್ಕೊಂಡವ್ರು ಕಂಪ್ಲೇಂಟ್ ಕೊಡಿ, ತಗೊಳ್ತಾರೆ. ಎಫ್ ಐ ಆರ್ ಆದ್ರೂ ಕಂಪ್ಲೇಂಟ್, ಎನ್ಸಿಆರ್ ಆದ್ರೂ ಕಂಪ್ಲೇಂಟ್, ಪಿಟಿಷನ್ ಆದ್ರೂ ಕಂಪ್ಲೇಂಟ್, ಅದಕ್ಕೆ ಪ್ರತಿಯನ್ನು ಕೊಡ್ತಾರೆ. ಆಗಂದಾಗೆ
ತಕೊಳ್ಳೋದಿಲ್ಲ ಅಂತ ಹೇಳಿದವ್ರು ಯಾರು ಅಂತ ಒಂದು ಕಳ್ಸಿಬಿಡಿ ನಿನ್ನೆ ನಾವು ಬೇರೆಯವ್ರು ಬೇಡ ಮಾರಿ ನಾನು ಏನ್ ಹೇಳಿದ್ದೆ ನಿಮ್ಗೆ ಹೇಳ್ತೇನೆ ಯಾರು ಪೊಲೀಸ್ ಬೇಡ ಮಾತಾಡಿದ್ನಿಲ್ಲ ಪ್ರತಿಯೊಬ್ಬರಿಗೆ ಪಡಿ ಅಂತ ಹೇಳಿದ್ನಿಲ್ಲ ಈಗ ಮರ್ಯಾದೆ ಬೇಡ ಮರ್ಯ ಮರ್ಯಾದೆ ತೆಗೆದ ಮೇಲೆ ಮತ್ತೆಂತ ಮರ್ಯಾದೆ ಕೊಡು ಯಾರಮ್ಮ ಬಿಡೋದಿಲ್ಲ ನಿನ್ನೆ ನಿನ್ನೆ ಪ್ರತಿಯೊಬ್ಬರು ನೀವೀಗ ನಮ್ಮ ಮೇಲೆ ಹಾಕದ್ ಬೇಡ ಪ್ರತಿಯೊಬ್ಬರು ಕೊಡಿ ನಾವು ನಿಮ್ಗೆ ರೀತಿ ನೋಡಿ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಪಬ್ಲಿಕ್ ಹೆಲ್ಪ್ ಮಾಡಕ್ ಹೋದ್ರೆ ಹಿಂಗೆ ಹಾಕ್ಬೋದು ನಮ್ ಕತೆ ನಾವು ಮಾಡಕ್ ಹೋಗೋದು ನಾವ್ ತಲೆ ಹಾಕೋದು ಮಾತ್ರ ಒಂದು ವಿಷಯ ಕೇಳ್ತೇನೆ ಅಂದ್ರೆ ನಮಗೂ ಯುದ್ಧ ಮಾಡ್ಕೊಂಡು ನಮ್ಮ ಮೇಲೆ ನೀವು ಸಹಕರಿಸ್ತೀರಾ ಅನ್ನೋ ವಿಶ್ವಾಸದ ಮೇಲೆ ಮತ್ತಿನ್ನೊಂದು ಇನ್ನೊಂದ್ರಿಂದ ಆಯ್ತು ಇಂಥ ಪ್ರಕರಣಗಳು ಮತ್ತೆಂದೂ ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಈ ಗ್ರಹ ಇಲಾಖೆಗೆ ಅದಕ್ಕೂ ಕೂಡ ನಾವು ಅದನ್ನು ಸೇರಿಸಿ ನಾವು ಒಂದಿಷ್ಟು ಮಾತಾಡೋದು ಸಮಾಜದ ಮುಂದೆ ತೆರೆದಿಡೋದು ನಾವು ಪೊಲಿಟಿಷಿಯನ್ ಆಗಿ ನಾವು ಇನ್ನೊಂದೇನಂತಂದ್ರೆ ಇದು ನೀವು ತಪ್ಪು ಮಾಡಿದಾಗೆಲ್ಲ ಶಿಕ್ಷೆ ಆಗಬೇಕು ಅಂತ ಖಂಡಿಸ್ತಾ ಕೂತ್ಕೊಳ್ಳೋದಕ್ಕೆ ನಾವು ಸೋಷಿಯಲ್ ಆಕ್ಟಿವಿಸ್ಟ್ ಅಲ್ಲ ನಾವು ಪೊಲಿಟಿಷಿಯನ್ಸ್ ಕೆಆರ್ಎಸ್ ಪಾರ್ಟಿ ಅವರು ಹಾಗಾಗಿ ನಾವು ತೆರೆದಿದ್ದೀವಿ ಈಗ ಏನಾಗಬೇಕು ಅದನ್ನ ಮಾಡಿ ಅಂತ ಹೇಳ್ತೀನಿ ನೀವು ದಯವಿಟ್ಟು ಯಾವ ರೀತಿ ಆಯ್ತು ನಾವು ತಪ್ಪು ಮಾಡಿದಂಗೆ ಆಯ್ತು ಮೂರು ದಿನದಿಂದ ಇವ್ರಿ ನನಗೆ ಬೇರೆ ಹೇಳ್ದೆ ನಮ್ಗೆ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಪಿಟಿಷನ್ ಕೊಡಿ ಅಂತ ನಾನು ಹೇಳಿದೆ ಮತ್ತೆ ನನ್ನ ಮಾತು ಕೇಳದೆ ಮೂರು ಜನ ಹಂಗೆ ಓಡಿ ಹೋದ ನಾ ಎಂತ ಮಾಡಬೇಕಾಗ್ತದೆ ಮುಂದೆ ಹೇಳ್ತೀನಿ ನಮ್ಗೆ ಎಸ್ ಪಿ ಸಿ ಫೋನ್ ಮಾಡ್ತಾರೆ ಮಿನಿಸ್ಟ್ರಿ ಫೋನ್ ಮಾಡ್ತಾರೆ ಎಲ್ಲ ನಾವು ಇಲ್ಲಿ ಕೆಲಸ ಮಾಡ್ತಿರ್ತೀವಿ ಅಲ್ಲಿ ಮಾಡೋದು ನಮ್ಗೇನಿಲ್ಲ ನಾವು ಇವ್ರಿಗೆ ಹೆಲ್ಪ್ ಮಾಡಕ್ ಹೋಗಿ ನಾವು ಈಗ ಇದು ಅನುಭವಿಸ್ಬೇಕಲ್ಲ ಇನ್ಮೇಲೆ ನಾವು ಏನು ರೂಲ್ಸ್ ಇದೆ ಅಷ್ಟು ಮಾಡ್ತೀವಿ ತಗೊಳ್ತೀವಿ ಕಳಿಸ್ತೀವಿ ಮತ್ತೇನಾಗುತ್ತೆ ಇನ್ನೊಂದೇನಂತಂದ್ರೆ ಸಾಧ್ಯ ಆದ್ರೆ ನೀವು ಒಂದಿಷ್ಟು ಭರವಸೆಗಳನ್ನ ಕೊಟ್ಟು ನೀವು ಭರವಸೆ ಇಲ್ಲ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ಟಮೇಲೆ ನಾವು ಮಾಡಿ ಅಲ್ಲ ಮತ್ತೆ ಭರವಸೆ ಕೊಡಕ್ಕೆ ನಾನು ಹೋಗಲ್ಲ ನಮ್ಮ ಜೀವನ ಸಾಕಾಗಿದೆ ಆಗೋದಿಲ್ಲ ಅಂದ್ರೆ ಬೇಡ ಈಗ ಆಗ್ಬೇಕಾಗಿರೋ ಕೆಲಸ ಆಗುತ್ತೆ ಅಲ್ವಾ ಈಗ ಆಗ್ತದೆಯಲ್ವಾ ಆಗ್ತದಲ್ಲ ಪ್ರತಿಯೊಬ್ಬರೂ ನೀವು ಕಳ್ಕೊಂಡಿರೋ ಹಣಕ್ಕೆ ಅದನ್ನ ಮೆನ್ಷನ್ ಮಾಡಿ ಕೊಟ್ಬಿಟ್ರೆ ಏನಾಗುತ್ತೆ ಹೇಳಿ ಅದೇ ಎವಿಡೆನ್ಸ್ ಇಲ್ಲಿ ದಾಖಲಾಗಿರ್ತದೆ ಇನ್ನು ಪ್ರತಿಯೊಂದು ಕೊಡ್ತಾರೆ ಆಮೇಲೆ ಎಷ್ಟು ಹಣ ಕಳ್ಕೊಂಡಿದ್ದೀರಾ ಅಂತ ಹೇಳೋದನ್ನ ಅಲ್ಲಿ ಬರೆದು ಕೊಡಿ ಬರೆಯೋದಕ್ಕೆ ಸರ್ ಎಲ್ಲ ಬರೆದು ಕೊಟ್ಟಾರೆ ಅಲ್ಲಿ ನಿನ್ನೆ ಎಲ್ಲ ಬರೆದು ಕೊಟ್ಟಾರೆ ಎಲ್ಲರೂ ಕೊಟ್ಟಾರೆ ಅಲ್ಲಿ ಹೌದು ಅಲ್ಲ ನಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಅವರು ಅಂಜುಮಿಗೆ ಹಂಗೆ ತಗೊಂಡ್ ಬಂದ್ರೆ ಇವರು ನಾವು ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ತಗೊಂಡ್ ಬಂದ್ರಲ್ಲ ಮಾತಿಗೆ ಒಂದ್ ಮಾತ್ ನೀವ್ ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಇರ್ಲಿ ಈಗ ಆಗ್ಬೇಕಾಗಿ ಇನ್ಮೇಲಾದ್ರೂ ಆಗ್ಲಿ ಇನ್ಮೇಲಾದ್ರೂ ಆಗ್ಲಿ ಆಯ್ತಾ ಈಗ ಕಂಪ್ಲೇಂಟ್ ಅನ್ನ ಪ್ರತಿಯೊಬ್ರು ಏನೇನು ಹಣ ಕಳ್ಕೊಂಡಿದ್ದಾರೋ ಅದೆಲ್ಲವನ್ನು ರೈಟಿಂಗ್ ಅಲ್ಲಿ ಬರೆದು ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡಿ ನಾವು ಅದನ್ನ ದಾಖಲಿಸ್ಕೊಳ್ತೀವಿ ಪಿಟಿಷನ್ ಮಾಡ್ತೀವಿ NCR ಮಾಡ್ತೀವಿ NCR ಬರೋದನ್ನ NCR ಮಾಡ್ತೀವಿ ಎಫ್ಐಆರ್ ಮಾಡೋದನ್ನ ಎಫ್ಐಆರ್ ಮಾಡ್ತೀವಿ ಮತ್ತೆ ಪಿಟಿಷನ್ಗೆ ಸಂಬಂಧಪಟ್ಟಿರೋದನ್ನ ಪಿಟಿಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವರಲ್ಲಿ ಯಾರೆಲ್ಲ ಹಣ ಕಳ್ಕೊಂಡಿದ್ದಾರೋ ಅವ್ರಿಗೆ ಬೇಕು ಅಂತಂದ್ರೆ ಅವರು ರೈಟಿಂಗ್ ಅಲ್ಲಿ ಬರೆದು ಅಲ್ಲಿ ಪೊಲೀಸ್ನವರಿಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಹಾಗಾಗಿ ಈಗ ಅದು ಬರೀತಾ ಇರಬೇಕಿದ್ರೇನೆ ಒಂದಿಷ್ಟು ಸಮಯ ಹೋಗ್ಬೋದು ಹಾಗಾಗಿ ಲೈವ್ ನಮ್ಗೆ ಅಗತ್ಯ ಇಲ್ಲ ಅನ್ನೋಂತ ಕಾರಣಕ್ಕಾಗಿ ಈಗ ಲೈವ್ ಅನ್ನ ಇಲ್ಲಿಗೆ ಮುಗಿಸೋಣ ಅಲ್ವಾ ಸರಿ ಲೈವ್ ಅನ್ನ ಮುಗಿಸ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಈ ವಿಡಿಯೋವನ್ನ ಹೆಚ್ಚಿನ ಆಗಿ ಶೇರ್ ಮಾಡಿ ಅಂತ ಎಲ್ಲರತ್ರ ಕೇಳ್ಕೊತೀನಿ ನಮಸ್ಕಾರ ಸಾಕು ಪಟ್ಟು